ಶ್ರೀನಿವಾಸ ಮೂರ್ತಿಗಳು ನನಗೆ ಅತ್ಯಂತ ಪ್ರಿಯರಾದ ಸ್ನೇಹಿತರು. ಅವರಲ್ಲಿ ಪಾಂಡಿತ್ಯ, ಪ್ರತಿಭೆ, ರಸಿಕತೆ ಮೂರು ಗುಣಗಳು ಸೇರಿದ್ದವು. ಅವರಿಗೆ ಜೀವನವನ್ನು ಹದ ಮಾಡಬೇಕು, ಒಳ್ಳೆಯದು ಮಾಡಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಬೇಕು ಎಂಬುದರಲ್ಲಿ ತುಂಬ ಕುತೂಹಲ. ಈ ಮಹಾತ್ಯಾಗ ಅವರ ಕಡೆಯ ಗ್ರಂಥ. ಈ ಗ್ರಂಥದಿಂದ ಜನಕ್ಕೆ ಒಂದು ಬೋಧನೆಯಿದೆ. ಅದರಲ್ಲಿ ಕೆಟ್ಟು ಹೋದದನ್ನು ಸರಿಪಡಿಸೋದು ಹೇಗೆ, ವಿಷದಿಂದ ಅಮೃತ ತೆಗೆಯೋದು ಹೇಗೆ ಎಂಬುದನ್ನು ಹೇಳಿದ್ದಾರೆ. ಬಿದ್ದ ಮನೆಯನ್ನು ಕಟ್ಟುವ ಪ್ರಯತ್ನ ಮಾಡಿದ್ದಾರೆ. ಹೊಸದಾಗಿ ಮನೆ ಕಟ್ಟುವುದಕ್ಕಿಂತ ಬಿದ್ದು ಹೋಗಿದ್ದ ಮನೆಯನ್ನು ದುರಸ್ತಿ ಮಾಡುವುದು ಕಷ್ಟ. ಕಷ್ಟವೂ ಹೌದು, ಶ್ರೇಯಸ್ಕರಬಹುದು. ಈ ಮಹಾತ್ಯಾಗ ಎಂಬ ಕಾದಂಬರಿಯಲ್ಲಿ ತೋರಿಸಿದ್ದಾರೆ. ಜಯತೆ ನಿತ್ಯ ರಾಮ ಕಾರ್ಯ ದುರಂಧರ ಕಾರ್ಯ ಸಿದ್ಧಿ ದಿಶೇ ಸ್ತೋತ್ರ ಭಕ್ತಾಭೀಷ್ಟ ಪ್ರದಾಯಕ ಶಿವಮೊಗ್ಗಕ್ಕೂ ಇಳಿಯೋದೇ ತಡ. ಅತ್ತಿಗೆಮ್ಮನವ್ರು ಬಂದು ಒಂದ್ ಹುಸಿನಗೆ ನಕ್ಕು ಯಾವಾಗ ಬಂದ್ರಿ ಅಂತಾರೆ. ಮಾವಯ್ಯನವ್ರು ಕಾರ್ ತಗೊಂಡ್ಬಂದು ಅಳಿದವ್ರನ್ನ ನೋಡಿದ್ದೇ ತಡ. ಏನಪ್ಪ ಸೀತಾರಾಮು, ಪ್ರಯಾಣ ಸುಖವಾಗಿತ್ತಾ, ಮನೆಯಲ್ಲೆಲ್ಲ ಸೌಖ್ಯನಾ ಅಂತ ಕೇಳ್ತಾರೆ ಕಣ. ಹತ್ತೊಂದೂರು ಓಹೋಹೋಹೋ ಬಾಪ ಸೀತಾರಾಮು ಕಾರ್ ಆಚೆ ಕಡೆ ನಿಂತಿದೆ ಅಂತ ಹೇಳಿ ಅಲ್ಲೇ ನಿಂತಿದ್ ಕೆಲಸತೋ ನೋಡ್ಬಿಟ್ಟು ಏನ್ರ ಇದ್ ಮುಖ ಹಾಗೆ ನೋಡ್ತಾ ನಿಂತಿದ್ರಿ, ಹಾಸ್ಕಿಟಂಗ್ಲ ತಗೊಂಡ ಕಾಲಡಿ ಬನ್ನಿ ಹೋಗೋಣ ಅಂತ ಹೊರಡ್ತಾರೆ. ಹೋಗ್ರ ಅಮ್ಮ, ನಾ ಹೋಗ್ಬಿಟ್ಟು ಬರ್ಲಾ? ನಡಿಯಪ್ಪ, ಸ್ಟೇಷನ್ ವರೆಗೂ ನಾನು ಬರ್ತೀನಿ. ನಡಿ
ಇಲ್ಲಿರೋ ಕಾಫಿ ಮಾರಾಗಲೇ ನನಗೆ ಅನಿಸ್ತು ಯಾರೋ ಬರ್ತಾರೆ ಅಂತ. ಏನ್ ಯಜಮಾನ್ರೆ, ಮನೇಲೆಲ್ಲ ಸೌಖ್ಯನೇ, ತಾವು ಆರೋಗ್ಯನೇ? ನೀನೊಬ್ಬ ಬಾಕಿ ಇದ್ದೆ ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ, ನಡೆಯ ಒಳಗೆ. ಯಾಕೋ ಯಜಮಾನ್ರು ತುಂಬಾ ಗರಂ ಆಗಿದ್ದಾರೆ ಅಂತ ಕಾಣುತ್ತೆ. ಅಮಾರೇ ಅಮಾರೇ ಯಜಮಾನ್ರು ಯಾರು? ಅದು ಯಜಮಾನ್ರು ಯಜಮಾನ್ರು ನೋಡಿ, ದಿವಾನ್ರು ದಿವಾನ್ರು ನೋಡಿ ಬಂದ್ರು. ನಮ್ಮ ಅಣಿ ದೇವ್ರು, ನಮ್ಮ ಅಣಿ ದೇವ್ರು ಹೇಳೋದಕ್ಕೆ ಮುಖ್ಯ ರೀತಿಯಲ್ಲ ಸಲ ಆಗುತ್ತೆ. ಯಾವಾಗ್ಲೂ ಹೀಗೆ ಯಾವ ಮುಂದೆ ನಿಮ್ ಕಣ್ಣು ಮುಂದೆನೆ ನಿಂತ್ಕೊಂಡಿದ್ದೀನಿ, ಯಾವಾಗ ಮುಂದೆ ಅಂತ ಕೇಳ್ತಾ ಇದ್ದೀರಲ್ಲ. ಏನೋ ಲೋಕಾರೂಢಿ ಮಾತು, ಅದಕ್ಕೋಸ್ಕರ ಹೇಳದಪ್ಪ. ನಾನು ಈಗ್ತಾನೆ ಟೂರಿಂದ ಬಂದೆ, ಇಲ್ಲಿ ಹೋದ್ರೆ ಸ್ಟೇಷನ್ಗೆ ಕಾರ್ ಕಳಿಸ್ಬೋದಾಗಿತ್ತು. ಚಟ್ಕಾ ಗಾಡಿ ಮಾಡ್ಕೊಂಡ್ ಬರೋ ಅಷ್ಟು ಯೋಗ್ಯತೆ ನಿಮ್ ಅಳಿಯಂಗಿಲ್ವೇ? ಇಲ್ಲ ಅಂತ ಹೇಳಿದ್ದೆ, ಖಂಡಿತ ಇದೆ, ಸಾಮರ್ಥ್ಯ ಇದೆ. ಅದಕ್ಕೆಲ್ಲ ರೈಲ್ವೆ ಪ್ರಯಾಣ ಮಾಡ್ಕೊಂಡು ಬಂದ ಆಯಾಸವಾಗಿ ಸ್ಟೇಷನ್ ಯಾರು ಬಂದಿರಲಿಲ್ವೇ? ಸ್ಟೇಷನ್ ಇಂದ ಯಾರು ಬಂದ್ವಿ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೇಕು. ಕಾಣಿಸ್ತೇನೆ ಸೀತಾರಾಮ, ದೂರದ ರೈಲ್ವೆ ಪ್ರಯಾಣ ಮಾಡಿಬಿಟ್ಟು ಬಹಳ ಆಯಾಸ ಪಟ್ಕೊಂಡಿದ್ದೆ. ಹೋಗಿ ರೆಸ್ಟ್ ತಗೋ, ಅಷ್ಟರೊಳಗೆ ಸರೋಜ ಬಂದ್ಬಿಡ್ತಾಳೆ, ಎಲ್ಲ ಸರಿ ಹೋಗುತ್ತೆ. ತುಳ್ಸ ತುಳ್ಸ, ಏ ಏನು ನೋಡ್ತಾ ಇದ್ದೆ, ಸುರ್ಗೆ ಸರೋದ. ಸರೋಜಳಿಗೆ ಅವಳ ಗಂಡ ಬರೋದು ಗೊತ್ತಿರಲಿಲ್ವೇ? ಬರೋದು ಗೊತ್ತಿತ್ತು ರೀ, ಅವಳೇ ಕಾಗದ ತೋರಿಸಿ ನಿಮ್ಮ ಮಳಿಯಿಂದ ಸಂಜೆ ಬರ್ತಾರಮ್ಮ ಅಂತ ಹೇಳಿದ್ಲು. ನಾಗರಾಜ ಬಲವಂತ ಮಾಡಿ ಎಲ್ಲರನ್ನೂ ಸಿನಿಮಾ ಕರ್ಕೊಂಡು ಹೋಗಿದ್ದಾನೆ. ನೋಡಿದೆ ಸರೋಜ, ಎಂತ ಅದ್ಭುತ ಚಿತ್ರ ತಯಾರಿಸಿದ್ದಾರೆ ನೋಡಕ್ಕ. ಆ ಚಿತ್ರದ ಕೊನೆಯಲ್ಲಿ ನಾಯಕಿ ನಾಯಕನ ಇಷ್ಟು ಕೇಳ್ಕೊಂಡ್ರು ನಾಯಕ ಹೊರಟೆ ಹೊರಟೋಗ್ತಾನೆ. ಅವನಿಷ್ಟು ಕೆಟ್ಟವನಲ್ವಾ. ಸ್ವಾರಸ್ಯನೇ ಅದು ಕಣೆ. ಏನು ಎಲ್ರೂ ಸ್ವಾರಸ್ಯವಾಗಿರೋ ವಿಚಾರ ಇದೆಯಲ್ಲ. ಏನಿಲ್ಲ ಕಣೋ, ನಾವು ನೋಡಿದ ಇಂಗ್ಲಿಷ್ ಪಿಕ್ಚರು ಗಾನ್ ವಿತ್ ದ ವಿಂಡ್ ಅಷ್ಟು ಚೆನ್ನಾಗಿದೆ ಅಂತ ಅಣ್ಣ ಹೊಗಳ್ತಿದ್ದಾನೆ. ಅಣ್ಣನಿಗೇನು, ಯಾವಾಗ ನೋಡಿದ್ರು ಪರಸಾ ಚಿತ್ರವನ್ನು ಹೊಗಳ್ತಾನೆ. ಅಲ್ವರಗು ಗುಣಕ್ ಮತ್ಸರ ಯಾಕೋ? ನಮ್ ಕನ್ನಡ ಚಿತ್ರ ಯಾವ ಪರಭಾಷಾ ಚಿತ್ರಕ್ಕಿಂತ ಕಳಪೆ ಆಗಿದೆ ಅಂತ ನಮ್ ಕನ್ನಡ ವರಕವಿ ಹೇಳಿಲ್ವೇ, ನಡೆ ಕನ್ನಡ ನುಡಿ ಕನ್ನಡ ಮನ ಕನ್ನಡ ಅಂತ. ಸ್ವಾಮಿಗಳೇ, ಊಟವೆಲ್ಲ ತಣ್ಣಗಾಗ್ತಾ ಇದೆ, ತಾವು ಊಟ ಮುಗಿಸ್ಕೊಂಡ್ಬಿಟ್ರೆ ನೀ ಮಾಡ್ಬೇಕೇನೋ. ಮರ್ತಿದ್ದೆ ಅಮ್ಮವ್ರೆ, ತಮಗೋಸ್ಕರ ಹಳೇದವ್ರು ಬಂದು ಮೇಲ್ ರೂಮ್ ನಲ್ಲಿ ಕಾಯ್ತಾ ಕೂತಿದ್ದಾರೆ. ನಾನು ಅಂದ್ರೆ ಏನು ಅಂತ ತಿಳ್ಕೊಂಬಿಟ್ಲೆ. ಬೇಕಾದ್ರೆ ಅವಳೆ ಕ್ಷಮಾಪಣೆ ಕೇಳಿ ಮಾತಾಡ್ಸ್ಲಿ. ಈ ರೀತಿ ಮಾಡಲ್ಲ ರೀ, ಇನ್ಯಾವ ರೀತಿ ಮಾಡ್ತೀಯ? ಇನ್ ಸ್ವಲ್ಪ ತಲೆ ನಿಂತಿರು. ಇದೊಂದು ಸಲ ಕ್ಷಮಿಸಿಪ್ಪ, ಏನು ತಪ್ಪಾಗೋಯ್ತು? ಇದೊಂದು ಸಲ ಕ್ಷಮಿಸಿದೆ. Ha ha ha.
ನನ್ನ ಸಂಜೆ ನೀವು ಹಾಗೆ ಮಾಡಬಹುದಾ? ತಪ್ಪಾಯ್ತಪ್ಪ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ಆಯ್ತಲ್ಲ, ಸರಿ, ಇನ್ಮೇಲೆ ನಾನು ಹಾಗೆ ಮಾಡಲ್ಲ. ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾನು ಬೇಗ ಹೋಗಿ ನಿಮ್ಮ ಸ್ಪೆಷಲ್ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಯಾರ ಈ ಕಾಫಿ ಕಳ್ಸ್ಕೊಟ್ಟಿದ್ದು? ಅಮ್ಮರು? ಯಾವ ಅಮ್ಮರು? ದೊಡ್ಡಮ್ಮ ಅವರು. ಬೇಡ, ಕಾಫಿ ತಗೊಂಡು ಹೋಗಿ, ತಗೊಂಡು ಹೋಗಯ್ಯ. ಕಾಫಿ ಕೊಟ್ರೇನ್ರಿ? ಹ್ಮ್, ಕೊಟ್ಟೆ. ಎಲ್ಲಿ ಕೊಟ್ರಿ? ಕೈಯಲ್ಲೇ ಇದೆಯಲ್ಲ. ನಾನು ಕೊಟ್ಟೆ, ಅವ್ರು ಬಿಟ್ರು. ರೀ, ತಗೊಂಡೋಗ್ರಿ. ಹ್ಮ್, ಸರೋಜಾ, ಏನಮ್ಮ ಅದು? ಕಾಫಿ. ನಿನ್ನ ಗಂಡನಿಗೆ ಆಚಾರ ಕಾಫಿ ಕೊಟ್ರಾಗಲ್ವೇ? ಬಸ್ರಿ ಹೆಂಗಸು ಒಂದೇ ಸಮನೆ ಹತ್ತಿ ಹೇಳಿದ್ರೆ ಆಯಾಸ ಆಗಲ್ಲ? ನನ್ಗೇನಮ್ಮ ಆಗಿದೆ ಆಯಾಸ ಆಗೋಕೆ? ಅವ್ರೂರಿನಿಂದ ಬಂದ್ರೆ ನಾನು ಉಪಚಾರ ಮಾಡಿಬಿಡ್ವೆ. ಸುಮ್ ಸುಮ್ನೆ ಅವನ ರೇಗಿಸ್ ಕುರಿಸ್ತೀಯ. ನಾನಕಮ್ಮ ರೇಗಿಸ್ಲಿ? ಏನೋ ಸ್ನೇಹಿತರ ಮಗ ಅಂತ ಮದುವೆ ಮಾಡ್ಕೊಟ್ರೆ ಬರೀ ಆರ್ಭಟನೆ ಆಗೋಯ್ತು. ನಿನ್ನಿಷ್ಟ. ಬಸ್ರಿ ಹೆಂಗಸು ಕಾಫಿ ಲೋಟ ಯಾಕೆ ತಗೊಂಬಂದ? ನಾರಾಯಣ ಚರಿಕೆಯಲ್ಲಿ ಕಳ್ಸಕ್ ಆಗ್ತಿರ್ಲಿಲ್ಲ? ಇನ್ ಹೇಗೆ ಗಂಡನ ಕಾಫಿ ಲೋಟ ತಗೊಂಬಂದ್ರೆ ಕೈಕಾಲ ನಂಗಿದೆ, ಅಣ್ಣನ ಜೊತೆ ಸಿನಿಮಾಕ್ ಹೋದ್ರೆ ಏನೂ ಆಗಲ್ಲ. ನೋಡಿ, ನೀವು ದಯವಿಟ್ಟು ನಮ್ಮ ಅಮ್ಮನ ಮಾತ್ರ ಕಿವಿಮೇಲೆ ಹಾಕೋಬೇಡಿ. ಇದ್ರೆ ಎಲ್ಲ ಕಾಫಿ ಮಾಡ್ಕೊಂಡ್ಬಂದಿದ್ದೀನಿ. ನಾನೇ ಕುಡಿಸ್ಬೇಕಾ ಹೇಳಿ? ಸುಮಿ, ಕಿಟ್ಟಿ, ಅತ್ತೆ ಎಲ್ಲ ಚೆನ್ನಾಗಿದ್ದಾರ? ಅತ್ತೆಯವ್ರು ನಾನು ಬರ್ಬೇಕಾ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು, ಹೀಗಾಗಿದ್ದಾರೆ ಅಂತ ಈಗಾದ್ರೂ ಬಂತಲ್ಲ ತುಮಕೂರು ಜ್ಞಾಪಕ. ಮೈ ಗಾಡ್, ಇದೇನಿದೆ ಹುಡುಗಾಟ ನೋಡಿ. ಚಿಚೆ, ಬೇಡ ಅಂದ್ರೆ ನೋಡಿ, ಯಾರ ಬಂದ್ರು ಕಳ್ಳಿ. ನೋಡ್ದ್ಯಾ, ಹಾ, ನಿಮ್ಮೊಂದು ಪ್ರೆಸೆಂಟೇಷನ್ ತಂದಿದ್ದೀನಿ. ಅಯ್ಯೋ ನೋಡು, ಇದನ್ನ ಮಗು ನಾಮಕರಣದಲ್ಲಿ ಮಾತ್ರ ಹಾಕ್ಬೇಕು. ಸರೋಜಾ, ನಿಮ್ ಸ್ನೇಹಿತರು ಬಂದಿದ್ದಾರೆ, ಹೆಸರು ಶಿವರಾಮಯ್ಯ ಅಂದ್ರು. ಓ, ನಾನು ಮರ್ತಾ ಇದ್ದೆ ನೋಡು, ನಾನು ಬರೋ ವಿಚಾರ ಕಾಗದ ಅವನಿಗೂ ಬರೆದಿಲ್ಲ. ಬರ್ತೀನಿ ನೋಡಿ. ಊಟಕ್ಕೆ ಬರ್ತೀರಿ ತಾನೇ? ನನಗೋಸ್ಕರ ಕಾಯ್ಬೇಡ. ಕಾಯ್ತಾ ಕೂತಿದ್ರೆ ನಿಮ್ಮ ಯಜಮಾನರು ಬರ್ತಾರಿಯೇ, ಊಟ ಮಾಡಮ್ಮ. ಎಲ್ಲಮ್ಮ ನಿಮ್ಮ ಯಜಮಾನರು? ಸ್ನೇಹಿತರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದ್ರಮ್ಮ. ಅಯ್ಯೋ, ಅವ್ರು ಊಟ ಆಗೋಯ್ತು ಅಂತ ನಾನು ತಿಳ್ಕೊಂಡಿದ್ದೆ. ಅವ್ನು ಊಟಕ್ಕೆ ನಿಲ್ಲಿಸ್ಕೊಬಾರ್ದಾಗಿತ್ತೆ. ನೋಡಿ, ನಿಮ್ಮ ಅಳಿಯ ಊರು ಬಿಟ್ಟು ಎಲ್ಲೂ ಹೋಗಲ್ಲ, ಇನ್ನೂ ಒಂದೆರಡು ವಾರ ಇಲ್ಲೇ ಇರ್ತಾರೆ. ಅಂದ್ಹಾಗೆ ಸಂಜೆ ಯಾರು ಮನೆಗೆ ಬರ್ತಾರೆ ಅಂತ ಹೇಳಿದ್ರಿ? ಆಫೀಸ್ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಿ, ತಿಳಿತೆ? ಆಗ್ಬೋದು, ಹೋಮ್ ಮಿನಿಸ್ಟರ್ ರೂಲಿಂಗ್ ಕೊಟ್ಮೇಲೆ ಮುಗೀತು. ಸಾಯಂಕಾಲ ಅಣ್ಣನ್ಗೆ ಪಿ 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 ಪಿ. ಹ್ಮ್, ಸ್ವಾಮಿ ಬಂದ್ಮೇಲೆ ನಿನ್ಗೂನು ಪಿ 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 ಪಿ. ಕಲಹಟಗಳ, ಅವ್ರು ಬಂದಾಗ ನೀವು ಯಾರಲ್ಲಿ ಇರ್ಕೊಡ್ದು ಗೊತ್ತಾಯ್ತಾ? ನಾನಿರಲ್ಲಪ್ಪ. ನಾನು ಇರಲ್ಲಪ್ಪ. ಅಣ್ಣ, ಸಾಯಂಕಾಲ ಹೋಗ್ತಾರಲ್ಲ. ಏನೋ
ಹೆಣ್ಣೆತ್ತವರು ಆದಷ್ಟು ಬೇಗ ಶುಭ ಮುಸ್ತು ಅನ್ನಿಸ್ಬಿಡಿ. ನಾ ಬರ್ತೀವಿ ತುಳಸಮ್ಮನವರೇ. ನಮಸ್ಕಾರ. ಓ ಏನು ಮದುವೆ ಗಂಡು ಮುಖ ನೋಡು ಮುಖ. ಅಕ್ಕ ಆ ಹುಡುಗಿ ಒಳ್ಳೆ ಅಪ್ಡೇಟ್ ಅಮ್ಮಯ್ಯ ಇದ್ದಂಗಿದ್ಲು. ಅಣ್ಣ ಕೈಯಲ್ಲಿ ಟೆನ್ನಿಸ್ ಬಸ್ ಇಟ್ಕೊಂಡು ಕೊಟ್ಟಿದ್ದ, ಅತ್ತಿಗೆ ಕೈಯಲ್ಲಿ ಹಿಂದೂ ಪೇಪರ್ ಇಟ್ಕೊಂಡು ಕೊಟ್ಟಿದ್ಲು. ಅತ್ತಿಗೇನು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರೆ ಚೆನ್ನಾಗಿತ್ತಕ್ಕ. ಹ್ಮ್, ಕೈಯಲ್ಲಿ ಫುಟ್ಬಾಲ್ ಹಿಡ್ಕೊಂಡು ಒಬ್ಳು ಬರ್ತಾಳೆ, ಅವಳನ್ನ ನಿನ್ ಮದ್ವೆ ಮಾಡಿಸ್ತೀನಿ. ಸರೋಜ, ನಿನ್ ಅಭಿಪ್ರಾಯ ತಿಳಿಸ್ಬಿಟ್ಟು ಹೋಗು. ನಿನಗೆ ಹೇಳ್ತಾರೋದು ಶಾಂತ ಹೃದಯ ಆನೆಗೊಂಡಿದಯ ಪ್ರಿಯ ನಾಗರಾಜ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳು. ನಾಳೆ ನಿನ್ ದೊಡ್ಡ ಅಸಿಸ್ಟೆಂಟ್ ಕಮಿಷನರ್ ಆಗೋಣ. ಹೆಂಗ್ ನಿನ್ ಗೊತ್ತೇ ಆಯ್ತೇನು? ನೋಡಮ್ಮ, ನಾನ್ ಮದುವೆ ಆದ್ರೆ ಅದೇ, ಇಲ್ದಿದ್ರೆ ಇಲ್ಲ. ಹಾಕಂದ್ರೆ ಹಾಗೆ ನಾಗರಾಜ, ನೀನ್ ಅಭಿಪ್ರಾಯ ತಿಳಿಸಿದ್ರೆ ತಾನೆ ಅಪ್ಪ ಅಮ್ಮ ಮುಂದಿನ ಏರ್ಪಾಡು ಮಾಡೋದು. ಯೋಚನೆ ಮಾಡಿ ಹೇಳು. ಆಗ್ಲಿ ನಿದ್ದೆ ಮಾಡ್ತಾ ಇದ್ದೀರಾ? ಅದೆಂತ ನಿದ್ದೆಯಪ್ಪ ಹೇಳಿ. ಇಂಡಿ ನಮ್ ನಾಗಾಜನ್ ನೋಡೋಕೆ ಒಳ್ಳೆ ಅಪ್ ಟು ಡೇಟ್ ಹುಡುಗಿ ಬಂದಿದ್ಲು. ನಾನು ಅಷ್ಟು ತಿಂದ ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಮಲ್ಕೊಂಡಿದ್ದೀರಾ? ಹೇಳಿ ಹೇಳಿ ಅಂದ್ರೆ ಹೇಳಿಪ್ಪ. ಅವಳು ಅಪ್ ಟು ಡೇಟ್ ಅಮ್ಮಯ್ಯ ಬಂದಿದ್ಲು, ಈ ಮಾಡೋನ್ ಮಾಯಂಗೇನೆ ಡ್ಯಾನ್ಸ್ ಮಾಡ್ತಾ ಇದ್ಲು. ತವಳು ಮನೆಗೆ ಬಂದ್ರೆ ಗಂಡಿನ ಯೋಚನೆ ಏನಾದ್ರೂ ಇದೆಯಾ ನಿನಗೆ? ನನ್ನ ಸಿನಿಮಾ ನೋಟ, ಇವತ್ ಮದುವೆ ಆಟ, ಹೊರ ಹಾಗೆ ನೋಡ್ತಾ ನಿಂತಿದ್ಯಾ? ನನ್ ಕಣ್ ಮುಂದೆ ನಿಂತ್ಕೋಬೇಡ ರಾಸ್ಕಲ್. ಕೇಳೋ, ನೋಡಿ ಏನು ಮದುವೆ ಮಾತನ್ನು ನಿಲ್ಲಿಸ್ಕೊಂಡ್ಬಿಟ್ರು, ತಪ್ಪಾಗೋಯ್ತು. ಇದೊಂದು ಸಲ ಕ್ಷಮಿಸ್ಬಿಡಿ ಅಂದ್ರೆ ಇನ್ ಮುಂದೆ ಜನಕ್ ಜನ್ಮಕ್ಕೂ ಇಂತ ತಪ್ಪು ಮಾಡಲ್ಲ. ಏನಂದ್ರೆ ಸರೋಜಾ, ಲೇ ಸರೋಜಾ, ಊಟಕ್ ಬಾಮ ಟೈಮ್ ಆಯ್ತು.
ನಿನ್ನೆ ಮಧ್ಯಾಹ್ನ ಕೂಡ ಅವ್ರ ಮನೇಲಿ ಇರಲಿಲ್ಲ. ಏನಾದ್ರು ಸ್ಪೆಷಲ್ ಮಾಡ್ಸಮ್ಮ? ಅದಕ್ಕೇನಮ್ಮ, ನಿಮ್ಮ ಮಧ್ಯಾಹ್ನ ಖಾರ ಇಷ್ಟನ ಸಿಹಿ ಇಷ್ಟನ ಎಲ್ಲೂ ಮಾಡ್ಸೋಣ. ಭಟ್ರಿ ಇದಾರಲ್ಲ, ಹೇಳಿ ಮಾಡ್ಸು ಸರೋಜಾ. ಭಟ್ರೆ ಅಮ್ಮರೆ, ಈ ದಿನ ಸ್ಪೆಷಲ್ ಆಗಿ ಅಡಿಗೆ ಮಾಡ್ಬೇಕಲ್ಲ, ಏನ್ ಮಾಡ್ತೀರಾ? ಅದೇನಮ್ಮ ಸ್ಪೆಷಲ್ ಅಂದ್ರೆ, ನಮ್ಮ ಮನೆ ಪೇಟೆಂಟ್ ಕೇಸರಿ ಬಿಸಿ ಬೇಳೆ ಬಾತ್ ಮಜ್ಜಿಗೆ ಪಡ್ತೀಯ, ಆಮೋಡೆ ಆಲೂಗಡ್ಡೆ ಚಿಪ್ಸು, ಹಾಲ್ಕಿರು ಮತ್ತೆ ಮಾಮೂಲ ಪಳಸಂದಿಗೆ ಉಪ್ಪಿನಕಾಯಿ ಸಾಕು ಬೇಕ್ರ? ಸಾಕು ಸಾಕು. ಅಲ್ರಿ, ಒಳ್ಳೆ ಹೋಟೆಲ್ ಅಲ್ಲಿ ಮಾಡಿ ಹೇಳ್ದಾಗ ಹೇಳ್ತಿದ್ದೀರಲ್ಲ. ಹೌದ್ರಮ್ಮ, ಹಾಸನದಲ್ಲಿ ವೈಕುಂಠ ಭವನ ಅನ್ನೋ ಒಂದು ಹೋಟೆಲ್ ಅಲ್ಲಿ ಮಾಡಿ ಆಗಿದ್ದೆ. ಬಿಸಿ ಬೇಳೆ ಬಾತು, ಹಾಲ್ಕಿರು, ಆಂಬೊಡೆ, ಅದೇ ಮಾಮೂಲು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಬೇಗ ಅಡಿಗೆ ಮಾಡಿ ಸರೋಜಾ. ನಿಮ್ಮ ಯಜಮಾನ್ ಬರೋ ಹೊತ್ತು ಸ್ನಾನ ಮುಗಿಸ್ಕೊಳ್ಳುವಂತೆ ಬಾಮ್ಮ. ಹ್ಮ್, ಬೇಗ ಬಾ ಸರೋಜಾ. ನಿಮ್ಮ ಯಜಮಾನ್ ಬರೋ ಹೊತ್ತಿಗೆ ಸ್ನಾನ ಮುಗಿಸ್ಕೊಳ್ಳುವಂತೆ ಬೇಗ ಬಾಮ್ಮ. ಏನಮ್ಮ ಅವನ ಕೈ ಹಾಳು ಬಿದ್ದಾಗ ಬಸ್ರಿ ಏನ್ಸು ಕಸಿ ಮೈ ಒಳ್ಳೆ ದನಕ್ಕೆ ಹೊಡೆದಂಗ್ ಹೊಡ್ತಿದ್ದಾನಲ್ಲ ಅವನೇನ್ ಮರಿಸ್ತೇನೆ. ಏನಮ್ಮ ಒಂದ್ ಚಿಕ್ಕ ವಿಷಯಕ್ಕೆ ಯಾಕಷ್ಟು ದೊಡ್ಡದು ಮತ್ತೆ? ನೀನ್ ಹೋಗೋಣ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅಯ್ಯಯ್ಯೋ, ಹಾಳ ಮನೆ ನನ್ ಮಗ ಹಾಳ ಮಾಡಲ್ಲಪ್ಪ. ಅಯ್ಯೋ ಏನಾಯ್ತು ಯಾಕೋ? ಏನಾಯ್ತು ಏನಾಯ್ತು? ಏನಾಯ್ತಮ್ಮ? ಇಲ್ಲ ಅಮ್ಮ, ಹೇಳ್ತೀನಿ. ಯಾಕೆ ಅಮ್ಮವ್ರು ಅಳ್ತಾವ್ರ? ಅಮ್ಮ ಏನಮ್ಮ, ಅವನೇನು ಮನುಷ್ಯನ ಅಥವಾ ಪಿಶಾಚನು? ಮದುವೆ ಆಗಿ ಇನ್ನು ವರ್ಷ ಕೂಡ ಆಗಿಲ್ವಲ್ಲಮ್ಮ, ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕಮ್ಮ. ಅದನ್ನ ಬಿಟ್ಟು ಒಳ್ಳೆ ದನಕ್ಕೆ ಬರ್ದಂಗ್ ಬರ್ದೇನಲ್ಲ, ಅವಳ ನೋಡ್ಕೊಂಡು ಬಾಳಿಸ್ತಾ ಹೋದ್ರೆ ಶನಿ ತೊಳತ್ತು. ಬೇರೆ ಮದುವೆ ಮಾಡ್ಸೋಕೆ ನಾನ್ ಸಿಟ್ಟ. ಆಯ್ತು, ಅಮ್ಮನಿಗೂ ಅಣ್ಣನಿಗೂ ಬೆಂತೋರ್ಸ್ ಪಂಚಾಯತಿ ಮಾಡಿದ್ದು ಅಥವಾ ಇನ್ನೇನಾದ್ರೂ ಉಳಿದಿದ್ಯೋ? ನಾನೇನು ಪಂಚಾಯತಿ ಮಾಡಿಲ್ಲ ಅಂದ್ರೆ ಸತ್ಯವಾಗ್ಲು ಪಂಚಾಯತಿ ಮಾಡ್ಲಿಲ್ಲ. ನಿಮ್ಮಣ್ಣ ನಿನಗೆ ಇನ್ನೊಂದು ಮದುವೆ ಮಾಡಿಸ್ತಾನಂತೆ, ಮಾಡ್ಕೋ. ನೋಡಿ ಅಂದ್ರೆ ಆಗ್ಲಿ, ಆ ನೋಡ ಧೈರ್ಯ ಬಿತ್ತರ ಚಾಟಿಯಿಂದ ಬಿಗಿ ಮೈ ಮುಟ್ಟಿಯೇನು? ಏ ಹೊಡಿತೀಯೇನು? ನನಗೆ ಸರಿಬಿಡಿ, ನಾನು ಸರಿಬಿಡಿ, ಅವ್ನು ಸರಿಯಾಗಿ ಮುಟ್ಟಿ ಕಳಿಸ್ತೀನಿ. ನಿಮ್ ಜನ್ಮ ಜನ್ಮ ತಟ್ಟ ಹೋಗ್ಬಿಡುದು. ಬಾರೋ ಧೈರ್ಯ ಬಿತ್ತರ ಮೈ ಮುಳೆ ಮರಿ ಬರಲೇ ಬಾರೋ. ಸರಿಬಿಡಿ ಬಿಡಿ, ನನ್ನ ಮೈ ಮುಟ್ಟುವಷ್ಟು ಧೈರ್ಯ ಮತ್ತೆ ನಿನ್ಗೆ ರಾಜಸ್ಥಾನ್ ದೊಡ್ಡ ಪ್ರಮಾಣ ಮಗನೇ ಅಪ್ಪ. ಏನೋ ಕೆಟ್ಟಗಳಿಗೆ ಒಂದೆರಡು ಮಾತು ನಡೆದೋಯ್ತು, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಇವತ್ತು ಪ್ರಯಾಣ ಮಾಡ್ಕೊಡ್ದು. ಸರೋಜ ನನ್ಗೇನು ಹೇಳಿಲ್ಲ, ಅವಳು ನಿರಪರಾಧಿ. ಅವಳು ನಿರಪರಾಧಿ, ನಾನು ದೊಡ್ಡ ಅಪರಾಧಿ. ಯಾಕೆ ಹಾಡ್ತಾ ಇದೀಯಾ? ದೇವರಾಣಿ ಹೇಳ್ತಾ ಇದ್ದೀನಿ, ಸರೋಜ ನನ್ಗೇನು ಹೇಳಿಲ್ಲಪ್ಪ. ಅವಳು ಏನು ಹೇಳಿಲ್ಲ, ನೀವ್ ಎಣ್ಣೆ ಒತ್ತಿದ್ರೆ ನಾಗರಾಜ ನೀರ್ ಹಾಕ್ತ. ಸೀತಾರ ತಪ್ಪೆಲ್ಲ ನಂದೇ ಇರ್ಲಿ, ಇವತ್ ಮಾತ್ರ ನೀನ್ ಪ್ರಯಾಣ ಮಾಡ್ಕೊಡ್ದು. ನಿನ್ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಬೇಡಪ್ಪ ಬೇಡ. ಈಗ ಆಗ ಮಾತು ಇನ್ನು ಋಣಾನು ಬಂದ ತೀರ್ತು. ಸಮಾಧಾನ ಮಾಡಿದ್ರು ಅವ್ನ ಕೋಪ ಇಳಿತ ಇಲ್ಲ. ನೀನು ಸ್ವಲ್ಪ ಸಮಾಧಾನ ಮಾಡಮ್ಮ, ನನಗೊಂದು ದಿಕ್ಕೆ ತೋರ್ತಾ ಇಲ್ಲ. ತಿಳಿಯೋ ನಾಗರಾಜನ ಸೇರ್ಕೊಂಡು ನಂದೇನು
ಇನ್ನೇನು ತಪ್ಪಿಲ್ಲ. ಯಾರೋ ಮಾಡಿದ ತಪ್ಪಿಗೆ ನನ್ಗೆ ಶಿಕ್ಷೆ. ನನ್ನ ಕರ್ಕೊಂಡು ಹೋಗಿ. ಈ ಹೊರಟ ಗಂಡನ್ ಕಾಲ್ ಕಟ್ಕೊಂಡು ಯಾಕೆ ಅಳ್ತೀಯ? ನಿಮ್ಮ ಅಣ್ಣ ಇನ್ನೊಂದು ಮದುವೆ ಮಾಡ್ತಾನಂತೆ, ಆ ಹೊಸ ಗಂಡನ ಜೊತೆ ಸುಖವಾಗಿರು. ನಿಮ್ ತಮ್ಮಯ್ಯ ನನ್ನ ಬಿಟ್ಟು ಅಯ್ಯೋ ದರಿದ್ರೆ ಏನೇ ನೋಡ್ತಾ ಇದ್ಯಾ? ಬಾಕಿ ಕಣ್ಣಿನ ಅದನ್ನು ನಾನೇ ಮಾಡ್ಬೇಕಾ? ಅಯ್ಯೋ ಅವನ್ನ ಎಷ್ಟು ಕಷ್ಟಪಟ್ಟು ಸಾಕ್ತೇನೆ, ಏನು ಪ್ರಯೋಜನ? ಕಾಗಿನ ಕೊಂದು ಹದ್ದಿಗೆ ಹಾಕ್ದಾಗಾಯ್ತು. ಅಯ್ಯೋ ಶನಿ ಮುಂದಿದೆ, ಏನೋ ಬಾಯ್ ಬಿಟ್ಬಿಟ್ಟು ಹಾಗೆ ನೋಡ್ತಾ ಇದ್ಯಾ? ಹಾಕೊಂಡು ಪಾಪಿ ಅಲ್ವೋ ಸೀತಾರಾಮ. ಒಂದು ವಾರ ರಜೆ ಸಾಲದು ಅಂತ ತುಂಬಾ ಸಂತಾಪ ಪಟ್ಬಿಟ್ಟೆ, ಎರಡು ದಿನ ಆಗ್ಲಿಲ್ಲ ಆಗ್ಲೇ ವಾಪಸ್ ಬಂದ್ಬಿಟ್ಟಿಯಲ್ಲ. ಸೀತಾರಾಮ ಯಾಕೋ ಒಂಥರ ಇದೆಯಾ? ಏನು ಯಾವತ್ತಾರ ಎಲ್ಲ ಯಾಕಪ್ಪ? ನಿಮ್ಮ ಮತ್ತೆ ನೀನು ಒಪ್ಪಿಸ್ಲಿಲ್ವೇ? ಮಾತಾಡೋ, ಯಾಕ ಬಾಯಿ ಮುಚ್ಕೊಂಡಿದ್ಯಾ? ಈಗ ಯಾಕಮ್ಮ ಮಾತೆಲ್ಲ? ಋಣಾನು ಬಂದು ಬಿತ್ತು, ಮದುವೆ ಆಯ್ತು. ಹಾ, ಅಲ್ಲಿ ಏನೋ ನಡೆದಿರ್ಬೇಕು. ನನ್ನ ಹತ್ರ ಏನೋ ಮುಚ್ಚು ಮರೆ. ಈಗ ಯಾವ ಮಾತು ಬೇಡಮ್ಮ, ಸದ್ಯಕ್ಕೆ ಮರೆತು ಬಿಡೋದು ಒಳ್ಳೇದು. ಹೇಗೋ ಹೇಗೋ ಮರೆಯೋದು, ಈ ಜೀವ ಇರೋ ತನಕ ಮರೆಯೋಕ್ಕಾಗಲ್ಲ ಅಂತ ಕೆಲಸ ಮಾಡಿ ಹೋಗಿದ್ದಾರೆ ನಿಮ್ಮಪ್ಪ. ಈ ಹಾಡು ಸಂಬಂಧ ಬೇಡ ಬೇಡ ಅಂತ ಪಡ್ಕೊಂಡು ನನ್ನ ಮಾತು ಕೇಳಲಿಲ್ಲ. ನನ್ನ ಸ್ನೇಹಿತ, ನನ್ನ ಸ್ನೇಹಿತ ಕಣೆ ಉಳಿಯುತ್ತೆ ಅಂದ್ರು. ಯಾಕೆ ಯಾಕೆ ಕೂಗಾಡ್ತೀಯ? ಕೂಗಾಡ್ತೇನೆ, ಅವಳಿದ್ದಾಳಲ್ಲ ಆ ಬಿಸ್ನೆಸ್ ತುಳಸಿ, ಈಗೇನೋ ದೊಡ್ಡ ಆಫೀಸರ್ ಹೆಂಡತಿಯಾಗಿದ್ದೇನೆ ಅಂತ ಜರ್ತಾರಿ ಸೀರೆ ಉಟ್ಕೊಂಡು ಮೆದ್ದಿದ್ದು ಮೆದ್ದಿದ್ದೆ ಮೆದ್ದಿದ್ದು ಮೆದ್ದಿದ್ದೆ. ಇವಳ ಅಪ್ಪನ ಮನೆ ಯೋಗ್ಯತೆ ನನಗೆ ಗೊತ್ತಿಲ್ವೆ? ನೋಡಿ ಬೇರೆಯವ್ರನ್ನ ಯಾಕೆ ಅನ್ಬೇಕು ನಾವು ಸುಮ್ ಸುಮ್ನೆ? ಬೇರೆಯವ್ರನ್ನ ಯಾಕೆ ಅನ್ಬೇಕಾ ಸುಮ್ ಸುಮ್ನೆ? ಅಂದ್ರೆ ಸುಮ್ನೆ ಬಿಟ್ಟಾರ? ಇಲ್ಲಿ ನೋಡಿ ಸ್ನೇಹಿತರಾದ್ರೆ ನಿಮಗೆ ಹೆಚ್ಚು ನನಗಲ್ಲ. ನಾನು ಹಾಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮಾತು ಆಗ್ಲೇ ಕೊಟ್ಬಿಟ್ರ ಯಾರನ್ನು ಕೇಳ್ಕೊಟ್ರಿ? ಆವತ್ತಿಂದ ಹೇಳ್ತಾ ಇದ್ದೀನಿ, ಈ ಸಂಬಂಧ ನನ್ಗೆ ಇಷ್ಟವಿಲ್ಲ, ಜಾತ ತುಳಸಿ ನನಗೆ ಶುರಿಸಲ್ಲ ಅಂತ. ಅಯ್ಯೋ ಆ ಬಿಗ್ನಾಸಿ ನನ್ ಬೀಗತಿ ಆದ್ರೆ ನನ್ ಮಾನ ಮರ್ಯಾದೆ ಯಾವ್ದು ಉಳಿತು? ನೇಹ ನೇಹ ಉಳಿತು ಕಣೆ, ನೇಹ ಉಳಿತು. ಅವರಿಬ್ಬರಿಗೆ ಸ್ನೇಹ ಉಳಿತು, ನನಗೆ ಈ ವೇಷ ಉಳಿತಪ್ಪ. ನೋಡು ಆಗಿದ್ದೆಲ್ಲ ಆಗೋಯ್ತು, ಈಗ್ಲಾದ್ರೂ ನನ್ ಮಾತು ಕೇಳಪ್ಪ. ನಿನ್ ಹೆಂಡತಿ ಆ ಮಾಯಂಗನ ಇದ್ದಾಳಲ್ಲ, ಏಳನೇ ತಿಂಗಳಿಗೆ ಊರಿಗೆ ಕಳಿಸ್ತೀನಿ ಅಂದ್ರೆ ಹೂ ಅಂದ್ಲು. ಅವಳಿಗೆ ಊರಿಗೆ ಕಾಗದ ಬರ್ದು ನಿನ್ ಕಿವಿನೂ ತಿರುಗಿಸಿ ಐದನೇ ತಿಂಗಳಿಗೆ ತವರಿಗೆ ಹೋದ್ಲಲ್ಲ, ಇವ್ಳು ನನ್ನ ಸೊಸೆನಾ? ಅವರಂತೂ ನನ್ನ ಮಾತು ಕೇಳ್ದು ನನ್ನ ಈ ಸ್ಥಿತಿ ತಂದ್ಬಿಟ್ರಪ್ಪ. ಸೀತಾರಾಮ ನೀ ನನ್ನ ಹೊಟ್ಟೆಲ್ಲಿ ಹುಟ್ಟಿದ ಸತ್ಯವಾಗಿದ್ರೆ ನೀನ್ ಅವ್ರ ಮನೆಗೆ ಹೋಗ್ಕೊಡ್ದು ಅವಳು ಮುಖದರ್ಶನ ಮಾಡ್ಕೊಡ್ತು. ಹೋಗ್ಲಿ ಬಿಡಮ್ಮ, ಏನೇನಾಗ್ಬೇಕು ಅಂತಿತ್ತೋ ಎಲ್ಲ ಆಗೋಯ್ತು. ಅಲ್ಲೋ ಸೀತಾರಾಮ, ಅವರೆಲ್ಲ ಸೇರ್ಕೊಂಡು ನಿನ್ನ ಇಷ್ಟು ಕಿತಾಪತಿ ಮಾಡ್ತಾ ಇದ್ರೆ ನಿಮ್ಮ ಮಾವನವ್ರು ಸುಮ್ಮನೆ ಇದ್ರೇನೋ? ಮಾವಯ್ಯನವ್ರು ಊರಲ್ಲಿ ಇರ್ಲಿಲ್ಲಮ್ಮ, ಅವ್ರು ಇದ್ದಿದ್ರೆ ಆ ಸಮಾಚಾರನೇ ಬೇರೆ. ನಿನ್ ಗಂಡ ಬೇರೆ, ಜಗಳ ಮಾಡ್ಕೊಂಡು ನನ್ನ ಮಾತು ಕೇಳಿದ ಹೊರಟದ ಕೇಳಿದ್ರೆ ಊಟ ಮಾಡ್ಬ ಅಮ್ಮ, ನನ್ ಊಟ ಬೇಡ ನೀನ್ ಹೋಗ್ ಮಾಡಮ್ಮ ಹಾಗೆಂತ ಹೇಳ್ಬೇಡ ಕಣೆ. ಎರಡ್ ದಿವ್ಸದಿಂದ ಇದೆಯ ಊಟ ಮಾಡ್ಬಾ ಅಂತ ಅವನ ಹೊಟ್ಟೆಲ್ ಕಳಿಸಿ ನಾನ್ ಕಳ್ಸಿ ಮುಟ್ಟಿದ್ದಿಲ್ಲ. ನನ್ ಊಟ ಬೇಡ ನೀನ್ ಹೋಗ್ ಮಾಡೋದಮ್ಮ, ಬೇಡ ಹೋಗಮ್ಮ. ಬೇಡ ಕಣಮ್ಮ, ನೀನ್ ಗೊತ್ತಿ ಕಣೆ, ಹಾಗೆಲ್ಲ ನೀನ್ ಆಯಾಸ ಮಾಡ್ಕೋಬಾರ್ದು. ಹೋಗಿರಸ್ತಗೋ ಹೋಗಮ್ಮ, ಹೋಗಿರಸ್ತಗೋ.
ತುಣಸ ಬರ. ನಿನಗಿಷ್ಟು ವಯಸ್ಸಾಗಿದೆ, ಇಷ್ಟೊಂದು ಮಕ್ಕಳು ಹೇಳ್ತಿದೆ, ನಿನಗೆ ಸ್ವಲ್ಪನೂ ಕೂಡ ಬೇಕಾಗಿಲ್ವಲ್ಲೇ? ನಾನು ನೋಡ್ತಾ ಇದ್ದೀನಿ, ತಾಯಿ ಮಗ ಇದ್ರು ಬಹಳ ಮೆರೆತಿದ್ದೀರಿ ಕಣೆ, ಬಹಳ ಮೆರೆತಿದ್ದೀರಿ. ನಿಮ್ ದುರಂಕಾರಕ್ಕೆ ಪಾಪ ಹುಡುಗಿನ ಬಲಿ ತಗೋತಾ ಇದ್ದೀನಿ. ನಿನ್ ಮಗ ಓದ್ ಬ್ಯಾಚ್ ಮಾಡಿದ್ರೆ ಏನ್ ಪ್ರಯೋಜನ? ಸ್ವಲ್ಪ ಪ್ರಪಂಚಕ್ಕೆಲ್ಲ ಬರ ಎಲ್ಲವನು ಎಲ್ಲವನು. ಅಲ್ಲ, ನಾನೇನೋ ಅಂದ್ಕೊಂಡಿದ್ರೆ ನೀವು ಸಿಟ್ಟು ಬರುತ್ತೆ, ನಿಮ್ಮ ಭಾವನ ಜೊತೆನ ಉಳ್ಕೊಳ್ಳೋಗಿ ಅಂತ ಎಷ್ಟು ಹೇಳಿದ್ರು ಯಾಕೆ ನನ್ನ ಮಾತು ಕೇಳಿದ್ರಲ್ಲ ನೀವು? ಇಲ್ಲಿ ನಾನು ದುಷ್ಪರಿಣಾಮ ನನಗೆ ಯಾರು ಜವಾಬ್ದಾರಿ? ಇದ್ರ ಜವಾಬ್ದಾರಿ ನನ್ಗೆ ಬರಲ್ಲಪ್ಪ. ಅವ್ನು ನನ್ನ ತಂಗಿ ಅದ್ರಲ್ಲಿ ಬಸ್ನೇ ಹಿಡ್ಕೊಂಡು ಹೊಡೆದ, ನಾನು ಸುಮ್ಮನೆ ನಿಂತ್ಕೊಂಡು ಓದಬೇಕಾಗಿತ್ತಲ್ಲ, ಹಿಡ್ಕೊಂಡು ತಲೆಕ್ತಾ ಇದ್ದೆ. ಅಮ್ಮ ಅಡ್ಡ ಬಂದ್ರು ತಲೆಗಿದ್ದೀಯ ಬಾ ತಲೆಗಿದ್ರೆ ಇನ್ನೇನು ಮಾಡ್ತೀವಿ? ಇದರಿಂದ ಆಗೋ ನಷ್ಟ ನಿಮಗೆಲ್ಲಪ್ಪ, ನಿಮ್ಮ ತಂಗಿಗೆ ನನ್ನ ಮಗಳಿಗೆ ಹಿಂದೆ ತಿನ್ನೋದು ಕಷ್ಟ ನಿಮಗೇನು ಗೊತ್ತಾಗ್ಬೇಕು? ಅಪ್ಪ ಗಂಡ ಕ್ರೂರಿಯಾಗಿ ಹಿಂಸೆ ಕೊಡ್ತಾ ಇದ್ರೆ ಅವನ ಜೊತೆ ಸಂಸಾರ ಮಾಡೋದಕ್ಕೆ ಸರಿಯಾದ ಕಷ್ಟ ಇರ್ಬೋದಲ್ಲಪ್ಪ. ಇರ್ಬೋದು ಕಣೆ. ಏನಂದ್ರೆ ನಾಳೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಿಮ್ಮನ್ನು ಮೀಸು ಅಂತ ಮಗನ ಮನಸ್ಸನ್ನೇ ಕಲಿಸ್ಬಿಟ್ರಲ್ಲ, ಅವನ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಆಹಿಂಕರ ಸಿಂಗಾರಿ ಮೈದೊಂಕಿನ ಇಷ್ಟೊತ್ತು ರಾಮಾಯಣ ನಡೀತು, ಈಗ ಮಹಾಭಾರತ ಆಗ್ಬೇಕಾಗಿ ನೀವಾ? ನೀನಾ? ಇದ್ದಕ್ಕಿದ್ದ ಪ್ರತ್ಯಕ್ಷವಾದಲ್ಲ, ಏನ್ ಸಮಾಚಾರ? ಅಯ್ಯೋ, ಇದೀಗ ಅವತಾರ? ಇದು ನನ್ನ ಗ್ರಹಚಾರ. ಅದಿರ್ಲಿ, ಕಳ್ಳಬೇಕು ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಇಷ್ಟೇನ ಸಮಾಚಾರ? ನಾನೆಲ್ಲ ಸರಿಪಡಿಸ್ತೀನಿ. ಅದಿರ್ಲಿ, ಸರಿದ ಕೈಯಲ್ಲಿ ಊಟ ಮಾಡಿದ್ಯಾ? ಆಯ್ತು. ಅತ್ತೆ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಬೆಂಗಳೂರಿಂದ ಯಾವಾಗ ಬಂದೆ? ಬೆಂಗಳೂರಿಂದ ತರೀಕೆರೆಗೆ ನೆನ್ನೆ ತಾನೇ ಬಂದೆ. ಅಮ್ಮ ನಿಮ್ಮನ್ನೆಲ್ಲ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಸರಿ, ನೇರವಾಗ ಹೊರಟು ಬಂದೆ. ಸ್ವಾಮಿ! ಓ, ಬಂದೆ. ನೀ ಬಂದೆ, ನಮ್ಗೇನೇನ್ ತಂದೆ? ನಿನ್ ತುಂಬಲ್ಲ ಇನ್ನೂ ಬಿಟ್ಟಿಲ್ಲ. ನೀನ್ ಮಾತ್ರ ಅಜ್ಜನ ತರ ಮಾತಾಡೋದನ್ನ ಗೊತ್ತಿಲ್ಲ. ದೊಡ್ಡವ್ರು ಮಾತಾಡುವಾಗ ಮೂಗಕ್ಕೊಂಡು ಬರಬೇಡ. ಹೋಗೋ, ನಾನೇನ್ ಮೂಗ ಮೂಗಿಲ್ಲ, ನಾನು ಹಾಕಿದ್ ಬಾಯ್ನ ಎಲ್ಲ ತಿಂತಿ. ನಿನ್ ತುಂಬಲ್ಲ ಇನ್ನೂ ಬಿಟ್ಟಿಲ್ಲ. ಕಿವಿ 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 ಅಂತ ಅಂದಿದ್ದಕ್ಕೊಂದು ಕತೆ ಜ್ಞಾಪಕ ಅಂತ ಸರೋದಕ್ಕ. ಅಂತೂ ನೀನ್ ಇನ್ನೂ ಕತೆ ಹೇಳೋದ್ ಮರ್ತಿಲ್ಲ. ಬಾವ ಅದನ್ನೆಲ್ಲ ಎಲ್ಲಿ ನಡೀತಾರಕ್ಕ? ಅದಕ್ಕೆ ಮತ್ತೆ ಅಣ್ಣ ಕತೆಗಾರ ಪುಟ್ಸ್ವಾಮಿ ಅಂತ ಕರೆಯೋದು. ಅದೇನ್ ಕತೆ ಹೇಳು ಮತ್ತೆ? ಈಗ ಹೇಳ್ತೀನಿ ಕೇಳು ಮತ್ತೆ. ನಮ್ ಕಾಲೇಜಲ್ಲಿ ನನ್ ತರನೇ ಒಬ್ಬಕ್ಕೆ ಪ್ರೊಫೆಸರ್ ಇತ್ತು. ನನ್ ತರನೇ ಅಂತಂದ್ರೆ ನಾನ್ ಕೂಡ ಅಲ್ಲ, ಆ ಪ್ರೊಫೆಸರ್. ಏನಂದ್ರೆ ಈ BTS ಬಸ್ ಇನ್ನೂ ಬರ್ಲಿಲ್ವಲ್ಲ ಅಂತ. ಬಿಸ್ಲು ಅಂದ್ರ ಬಿಸ್ಲು ನೆತ್ತಿನ ಸುಡುತ್ತೆ, ಕಾಲು ಸುಡುತ್ತೆ, ಬಿಸ್ಲು ಬಲು ಜೋರು. ಸ್ವಾಮಿ, ನಾನು ಬಸ್ ಸಮಾಚಾರ ಹೇಳ್ತಿರೋದು ನಂಗ್ ಗೊತ್ತಿಲ್ಲ ಸಾ. ನೀವು ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಇನ್ನೆಲ್ಲಾದ್ರೂ ಕೆಲಸ ಮಾಡ್ತೀರಾ? ನಂಗ್ ಗೊತ್ತಿಲ್ಲ ಸಾ. ಲೇ, ನೀನು ವೀರಭದ್ರೇನವ್ರ ಮಗ ಅಲ್ವಾ? ಹೌದಾ? ಏನೋ ನಂಗ್ ಗೊತ್ತಿಲ್ಲ ಸಾ. ಹೇಳಬ್ಬಾ, ನಿಮ್ ತಂದೆ ಆರೋಗ್ಯ ತಾನೆ? ವಿಚಾರಿಸ್ಬೇಕು, ಗೊತ್ತಿಲ್ಲ ಸಾ. ಸಾರ್, ಅವರು ನಿಮ್ ತಂದೆ ಆರೋಗ್ಯವಾಗಿದ್ದಾರಾ ಅಂತ ಕೇಳ್ತಿದ್ದಾರೆ.
ನಿಮ್ಗೆ ಗೊತ್ತಿರಂತ ಕನ್ಸುತ್ತೆ. ಇಲ್ಲ, ನಮ್ ತಂದೆ ತೂರಾಗಿ ಏನಾಗಿತ್ತು? ಎಲ್ಲ ಇಂಜನ್ ಕೆಟ್ಟಾಗಿರ್ಬೇಕು ಅಂತ ಕಾಣಿಸ್ತೀರಿ. ಹಾಗು ಬಸ್ಸು ನಿಮ್ಗೆ ಎಷ್ಟರ ಮಕ್ಕಳು? 250. ಅವ್ರು ನಿಮ್ ಸಂಬಳ ಎಲ್ಲ ಕೇಳಿದ್ದು ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಿದ್ದಾರೆ. ನಂಗಿನ್ನೂ ಮದುವೆನ ಆಗಿರ್ದಲ್ಲ. ಈಗ ನಾನು ಯಾವ ಹುಡುಗಿನ ಒಪ್ಕೊಳ್ಳೋದಿಲ್ಲಪ್ಪ, ನನಗೆ ಮದುವೆ ಬೇಡ. ಹಾಗಂದ್ರೆ ಹೇಗಪ್ಪ ಮದುವೆನೆ ಮಾಡ್ಕೊಳ್ಳದೆ ಸನ್ಯಾಸಿ ಆಗಿರೋದಕ್ಕೆ ಸಾಧ್ಯವೇ? ಹಾಗಾದ್ರೆ ಇದ್ದಿದ್ರೆ ಎಷ್ಟೋ ಒಳ್ಳೇದು ಅಂತ ಕಾಣಿಸುತ್ತೆ. ಈಗ ಮದುವೆ ಆದವರೆಲ್ಲ ಅನುಭವಿಸ್ತಾರ ನೋಡ್ತಾ ಇದೀವಲ್ಲಮ್ಮ. ಸರೋಜಿನ ವಿಷಯ ತಾನೆ, ಒಂದೆರಡು ದಿವಸ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಸರೋಜ ನನಗೆ ತಮ್ಮನಾಗ್ಬಿಟ್ಟಿದೆ, ತಂಗಿಯಾಗಿ ಹಾಕೊಟ್ಟಿದ್ರು. ಸ್ವಾಮಿ, ನೀನ್ ಬಂದಿದ್ದಕ್ಕೆ ನನ್ ಮನಸ್ಸು ಎಷ್ಟೋ ಹಗುರವಾಯ್ತಪ್ಪ. ಇನ್ನೂ ಒಂದೆರಡು ದಿವಸ ಇದ್ಬಿಟ್ಟು ಹೋಗು. ಈಗ ಸಾಧ್ಯವಿಲ್ಲ ಸರೋಜ, ಇನ್ನೊಂದ್ಸರಿ ಬಂದಾಗ ಎರಡು ದಿನ ಇದೆ, ಎರಡು ವಾರ ಬೇಕಾದ್ರೂ ಇದ್ರು. ನಾನು ಬರ್ತೀನಿ. ಊಟ ಮಾಡ್ಕೊಂಡು ಮರಿ. ಮಾಡ್ಕೊಂಡೇ ಹೋಗ್ತೀನಿ, ಆದ್ರೆ ಒಂದು ಷರತ್ತು. ಏನ್ ಸ್ವಾಮಿ? ಏನಿಲ್ಲ, ಈ ಸಣ್ಣ ಪುಟ್ಟದ್ದಕ್ಕೆಲ್ಲ ಇಷ್ಟು ದೊಡ್ಡದಾಗಿ ತಲೆ ಕೆಡಿಸ್ಕೋಬೇಕಾದ್ದೇನಿಲ್ಲ. ಮೂಗಿರೋವರೆಗೂ ನೆಗಡಿ ತಪ್ಪಿತ್ತಲ್ಲ ಅಲ್ವೇ ಸರೋಜಕ್ಕ? ಆದ್ರಿಂದ ನನ್ನ ಪರವಾಗಿ ನಿಮ್ ಕೇಳ್ಕೊಳ್ಳೋದಿಷ್ಟೇ, ಸೀತನೇ ಒಂದು ಕಾಗದ ಬರೆದು ಹಾಕು, ಎಲ್ಲ ಸರಿ ಹೋಗುತ್ತೆ. ಏನು ನಾ ಹೇಳಿದ್ದು? ಆಗ್ಲಪ್ಪ, ನನ್ನ ಕರ್ತವ್ಯ. ನಿಮ್ಮ ಚರಣದಾಸಿಯ ನಮಸ್ಕಾರಗಳು. ನಿಮ್ಮ ಆಗಲಿಯಿಂದ ನನ್ನ ಬಾಳು ಬರಡಾಗಿದೆ. ಬದುಕಿಗೆ ಆಸರಿಯಾಗಿದ್ದ ನಿಮ್ಮ ಅಗಲಿಕೆಯು ನನ್ನ ಬಸುರಿನ ಹೃದಯದ ಭಾರವನ್ನು ಹೆಚ್ಚಿಸಿದೆ. ನನಿಸಿ ಒಮ್ಮೆ ಬಂದು ಹೋಗಿ ಎಂದು ಮತ್ತೊಮ್ಮೆ ಬೇಡುತ್ತೇನೆ. ನಿಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವ ನಿಮ್ಮ ಚರಣದಾಸಿ ಸರೋಜಾ. ನಮಸ್ಕಾರ. ನಮಸ್ಕಾರಪ್ಪ. ಈಗ ನಿಮ್ಮ ಆರೋಗ್ಯ ಹೇಗಿದೆ? ಅಯ್ಯೋ, ನನ್ನ ಆರೋಗ್ಯನ ವಿಚಾರಿಸೋಕೆ ನೀನೊಬ್ಬನಾದ್ರೂ ಇದೆಯಲ್ಲಪ್ಪ. ಸೀತಾರಾಮ ಎಲ್ಲಿ? ಇನ್ನೇನು, ಶಿವಮೊಗ್ಗದಿಂದ ಆ ತಾಟಿಗೆ ಕಾಗದ ಬರೆದಿದ್ದಾಳೆ, ಅದನ್ನು ಮುಂದೆ ಇಟ್ಕೊಂಡು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಬಾರಮಣ್ಣ ಕೂತ್ಕೋ. ನೋಡಿ ಸೀತಾರಾಮ, ಶಿವಮೊಗ್ಗ ನಡೆದ ವಿಷಯ ನನಗೂ ಗೊತ್ತಾಯ್ತು. ಇಷ್ಟು ಬೇಗ ನಿನಗೆ ಹಾಗೆ ಗೊತ್ತಾಯ್ತು? ನಿಮ್ಮ ಮಾವನವ್ರ ಕಾಗದಲ್ಲಿ ಎಲ್ಲ ವಿಷಯ ನಾನು ತಿಳಿಸ್ತಾರೆ ಕಣೋ. ಅದು ಅಲ್ಲದೆ ಸಣ್ಣ ವಿಷಯ ಇಷ್ಟೊಂದು ದೊಡ್ಡ ಬೆಳೆದಕ್ಕೆ ಅವ್ರು ಬಹಳ ಸಂತಾಪ ಕೂಡ ಪಟ್ಟಿದ್ದಾರೆ. ಅವರೇನೋ ಸಂತಾಪ ಪಟ್ಟಿದ್ದಾರೆ, ಆದ್ರೆ ಆ ಸ್ಕೌಂಡರ್ ನಾಗರಾಜ ನಾಳೆ ಅಸಿಸ್ಟೆಂಟ್ ಕಮಿಷನರ್ ಆಗ್ತೀನಿ ದರ್ಪದಿಂದ ನನ್ನ ಶರ್ಟ್ನೆಲ್ಲ ಹಿಡ್ಕೊಂಡು ಹರಿದಾಕಿ ಬ್ರೂಟ್ ಹಾಗೆ ಹೀಗೆ ಅಂತ ಬೈದ್ ಕಳಿಸ್ಯಾನೆ. ಏನೋ ಕೋಪದಲ್ಲಿ ಬಾಯ್ ತಪ್ಪ ಹಾಗಂತಿರ್ಬೇಕು ಅದಕ್ಕೆಲ್ಲ. ಸಾಕು ಸುಮ್ಮನೆ ರಯ್ಯ, ಅಲ್ಲಿ ಏನ್ ನಡೀತು ಅನ್ನೋದು ಗೊತ್ತಿಲ್ಲ, ಸಪೋರ್ಟ್ ಬೇರೆ ಮಾಡಕ್ ಬಂದಿದ್ಯಾ? ಏನೋಪ್ಪ, ನನ್ನ ಬಾಲ್ ಸ್ನೇಹಿತ ಆಪ್ತ ಗೆಳೆಯ ಅಂತ ಬಂದೆ. ನೀನ್ ಬರೋದಕ್ಕೆ ನಾನು ಬೇಡ ಅಂತ ಹೇಳಿಲ್ವಲ್ಲ. ನೋಡ್ತಿದಾರಮ್ಮ, ಹಿಂದೆ ನಡೆದನ್ನೆಲ್ಲ ಮರೆತ್ಬಿಟ್ಟು ಈ ಕಾಗದಗಳ ಜವಾಬ್ ಕೊಡ್ತೀವೋ ಇಲ್ವೋ? ನಾನ್ ಜವಾಬ್ ಕೊಡಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನನ್ನ ಸಹೋದರಿ ಕಾಗದಕ್ಕೆ, ಅದೇ ನಿನ್ ಹೆಂಡತಿ ಕಾಗದಕ್ಕೆ ಸೀತಾರಾಮು. ಅದಕ್ಕೂ ಸಹ ನೋಡು, ನೀನ್ ಈ ರೀತಿ ಮನಸ್ತಾಪ ಬೆಳೆಸೋದು ಸರಿಯಲ್ಲ ಕಣ. ಯಾಕೆ ಸರಿ ಇಲ್ಲ? ಅವನ್ ಹೇಳ್ತಾನೆ ಅವ್ನ ತಂಗಿಗೆ ಇನ್ನೊಂದು ಮದುವೆ ಮಾಡಿಸ್ತಾನಂತೆ, ಮಾಡಿಸ್ಲಿ, ಸಂತೋಷವಾಗಿ ಮಾಡಿಸ್ಲಿ, ಮಾಡ್ಕೋತಾರ. ನಾ ನಿನ್ ಬರ್ತೀನಿ ಸೀತಾರಾಮ. ಏನಪ್ಪ ರಾಮಣ್ಣ, ಆ ನನ್ ಮಗ ಇದನ್ನೆಲ್ಲ ಮುಟ್ಟಾಳ, ಅವನಿಗೆ ಬುದ್ಧಿ ಇಲ್ಲ, ಈ ಸ್ವಲ್ಪ ಬುದ್ಧಿ ಹೇಳ್ಬೇಕಾಗಿತ್ತು. ಸಾಕಷ್ಟು ಹೇಳಿದಿನಮ್ಮ, ಆದ್ರೆ ನಿಮ್ಮಷ್ಟು ಹೇಳಕ್ ನನಗೆ ಬರಲ್ಲ. ನೋಡ್ದ ಇವಣ್ಣ ಸೀತಾರಾಮು? ಸೀತಾರಾಮು ಹೇಳೋ, ಏನಪ್ಪ ಊಟಕ್ಕೆ? ನನ್ಗೆ ಊಟ ಬೇಡ, ಏನು ಬೇಡ, ನೀನು ಹೋಗಮ್ಮ.
ನಿಮ್ ಮನಸ್ಸನ್ನ ಅಷ್ಟೇ ಗಟ್ಟಿ ಮಾಡ್ಕೊಂಡ್ರೆ ಹೇಳ್ ಸರೋಜ, ನೀನ್ ಕಾಗದ ಬರ್ದೆ ನಾವೆಲ್ಲ ಕಾಗದ ಬರ್ದ್ವಿ, ಯಾವುದಕ್ಕೂ ಜವಾಬೇ ಇಲ್ಲ. ಪಾಪ ನಿನ್ ಗಂಡ ಕಾಗದ ಬರೆದ್ರು ಬರೀ, ಆದ್ರೆ ಆ ಲಂಕಣಿ ಇದ್ದಾಳಲ್ಲ ನಿಮ್ ಮತ್ತೆ ಅದೇನ್ ಮಾಯ ಮಂತ್ರ ಮಾಡ್ತಾ ಇದ್ದಾಳೋ? ಏನಾದ್ರೂ ಮಾಡ್ಕೊಳ್ಳಿ ಬಿಡಮ್ಮ, ನಮಗಂತೂ ಖಂಡಿತ ಊಟ ಬೇಡ. ಹಾಗೆ ಹೇಳಿದ್ರೆ ಹೇಗ್ ಸರೋಜ? ಬಸ್ರಿ ಏನ್ ಮೈ ಕೆಡಿಸ್ಕೋಬೇಡ, ಒಂದು ತುತ್ತಾದ್ರೂ ಊಟ ಮಾಡ್ಬ ಅಮ್ಮ. ಸರಿ ಅಮ್ಮ, ನನ್ ಊಟ ಮಾಡ್ತೀನಿ, ನನ್ಗೊಂದು ಅರ್ಧ ಗಂಟೆ ರೆಸ್ಟ್ ಕೊಡ್ತೀಯಾ? ನೀನೊಂದು ಮೃಗ, ನಿನಗೆ ಚಾಟಿಯಿಂದ ಬಿಗಿಬೇಕು.
ಏನಮ್ಮ ಅವನೇನ್ ಮನುಷ್ಯನು ಪಿಶಾಚಿನ ಅವಳನ್ನ ಇಟ್ಕೊಂಡು ಬಾಳಿಸ್ತಾ ಹೋದ್ರೆ ಶನಿ ತೊಲಕ್ತು ಸರೋಜಳಿಗೆ ಬೇರೆ ಮದುವೆ ಮಾಡ್ಸೋಕೆ ನಾನ್ ಸಿದ್ಧ ಬಿಗಿದೆ ಬಿಟ್ಬಿಡ್ತೀನಿ ನಾನು ಯು ಎಜ್ ಬ್ರೂಟ್ ಮರ ಕಟ್ ಹಾಕಿ ಬೆನ್ನಿಗೆ ಬಾಳ್ಸಂಗ ಬರೋವರೆಗೂ ಬಿಗಿತೀನಿ ಬ್ರೂಟ್ ಮದುವೆ ಮಾಡ್ತೀಯ ನಿನ್ ತಂಗಿಗೆ ಅವಳ ಮನಸ್ಸು ನೋಯಿಸಿದಪ್ಪ ನಿನ್ನ ಹೆಂಡತಿ ಅಡಿಗೆ ಮುಂಚೆ ಒಂದು ಕಾಗದ ಬರಿ ಅಂತ ಹೋಗರ್ಕೊಂಡು ಕಾಗದಗಳು ಬರ್ತಿದ್ದಾಳೆ ಈ ಎರಡು ತಿಂಗಳಿಂದ ಒಂದು ಒಂದಾದ್ರೂ ಬೇಡವೆ ದೇವ್ರು ಒಳ್ಳೇದ್ ಮಾಡ್ತಾನೆ ಧೈರ್ಯವಾಗಿರಮ್ಮ ಆಚಾರ್ಯ ಬೇಗ ಒಂದು ಲೋಟ ಬಿಸಿ ಬಿಸಿ ಕಾಫಿಯನ್ನು ಬಿಸಿ ನೀವು ರೆಡಿ ಮಾಡಿ ಏನಂದ್ರೆ ಸರೋಜನಿಗೆ ನೋವು ಪ್ರಾರಂಭ ಆಗಿದೆ ಲೇಡಿ ಡಾಕ್ಟರ್ ನರ್ಸು ಹಾಗೆ ನಿನ್ನೆ ತಾನೇ ಊರಿನಿಂದ ಬಂದಿರೋ ನಿಮ್ ತಂಗಿನ ಬೇಕರ್ಸಿ ಬೇಗ ಬೇಗ ಬೇಕರ್ಸಿ ಸರೋಜ ನಿಮ್ಮ ಅತ್ತೆ ಮೊಮ್ಮಗ ಹುಟ್ಟಿದನೇನು ಸಂತೋಷದಲ್ಲಿ ದ್ವೇಷನೆಲ್ಲ ಮರ್ತಿರ್ತಾರೆ ಸೀತಾರಾಮಗೆ ರಾಮಣ್ಣನ್ಗೆ ನಿಮ್ಮ ಅತ್ತೆ ಎಲ್ರಿಗೂ ಕಾಗದ ಬರ್ಬಿಟ್ಟು ನಾನ್ ಕಣ್ಣದ ವಿಷಯನ ತಿಳಿಸ್ತೀನಿ ನಿನ್ನ ಮಗ ಹುಟ್ಟಿದ್ಗಳಿಗೆ ಬಹಳ ಒಳ್ಳೇದು ಅಂತ ಕಾಣುತ್ತಮ್ಮ ನಮ್ ಕಷ್ಟಗಳೆಲ್ಲ ಪರಿಹಾರವಾಗುವ ಕಾಲ ಬಂದ್ಬಿಟ್ಟಿದೆ ನಮ್ ನಾಗರಾಜನಿಗೆ ಅಸ್ಟಿನ್ ಕಮಿಷನ್ ಕೆಲಸ ಸಿಕ್ತು ಎಲ್ಲ ನಿನ್ನ ಮಗನ ಅದೃಷ್ಟ ನಾಗರಾಜ ನೀನು ಮೊದಲಿಂದಲೂ ಧ್ಯೇಯ ಸಾಧನೆಗೋಸ್ಕರವಾಗಿ ಅಚಲವಾಗಿ ಪ್ರಯತ್ನ ಪಟ್ಟಿದೆ ನಿನಗೆ ಕೆಲಸ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಸರೋಜಳಿಗೆ ಗಂಡು ಮಗು ಆಗಿದ್ದು ನನಗೆ ತುಂಬಾ ಸಂತೋಷ ನನಗಿನ್ನೊಂದು ಎರಡು ಕೆಲಸ ಬಾಕಿ ಇದೆಯಪ್ಪ ಅದಾಗ್ಬಿಡ್ತು ಅಂತಂದ್ರೆ ಯಾವ್ದಪ್ಪ ಯಾವ್ದಿದ್ರು ಹೇಳಿ ನಿಮ್ಮಮ್ಮ ನಿನ್ ಮದುವೆ ವಿಷಯ ಹೇಳಿಲ್ಲ ಇಲ್ಲಪ್ಪ ನಮ್ ಪುಟ್ಟ ಜೋಸರಿದಾರಲ್ಲ ಅವ್ರು ನನಗೆ ಸಿಕ್ಕಿದ್ರು ಬೆಂಗಳೂರಿನ ಹೆಣ್ಣಿನ ವಿಚಾರ ಸ್ವಲ್ಪ ಹೇಳಿದ್ರು ಅಪ್ಪ ನನ್ನ ನಿಲುವು ಏನು ಅಂತ ನಿಮಗೆ ಮೊದಲೇ ತಿಳಿಸಿದ್ದೀನಿ ಸರೋಜಿನ ಸಂಸಾರ ನೆಟ್ಟಗಾಗವರೆಗೂ ನಾನ್ ಮದುವೆ ಆಗಲ್ಲಪ್ಪ ನೋಡು ನಾಗರಾಜ ಈಗ ಸರೋಜ ಹೆತ್ತು ಕ್ಷೇಮವಾಗಿದೆ ಆ ವಿಷಯನ ಸೀತಾರಾಮಗೆ ಕಾಗದ ಮುಖ್ಯನ ತಿಳಿಸ್ಬಿಡ್ತೀನಿ ಹಾ ತುಮಕೂರ್ಗೆ ಹೋಗಿ ಅವನಿಗೆ ಸಮಾಧಾನ ಹೇಳಿ ನಾಮಕರಣಕ್ಕೆ ಬರ ಹೇಳಬೇಕು ಅಪ್ಪ ನೀವು ಅವನ ಮನೆಗೆ ಹೋಗೋದು ನನಗೆ ಸ್ವಲ್ಪ ಇಷ್ಟ ಇಲ್ಲಪ್ಪ ಹಾಗೆ ಹೇಳಿದ್ರೆ ಹೇಗೆ ನಾಗರಾಜ ನಾವು ಅವನ ಮನೆ ಬಾಗಿಲಿಗೆ ಹೋಗೋದ್ರಿಂದ ನಮ್ಗೂ ಧಕ್ಕೆ ಇಲ್ಲ ಎಷ್ಟೇ ಆಗಲಿ ನಾವು ಹೆಣ್ಣೆ ಎತ್ತೋರಪ್ಪ ತೀರ್ಥರೂಪ ಸಮಾನರಾದ ಮಾವನವರಿಗೆ ಸೀತಾರಾಮ ಮಾಡುವ ನಮಸ್ಕಾರ ಅಲ್ಲಿ ಸೀತಾರಾಮ ಬರೆದಿರೋ ಕಾಗದ ಇಲ್ಲಿ ನಾವೆಲ್ಲ ಕ್ಷಮ ಇದೆ ಅಲ್ಲಿ ನಿಮ್ಗೆ ಕ್ಷಮ ಸಮಾಜ ಕಾಗದ ಬರೆಯಿರಿ ಮಗು ಹುಟ್ಟಿದ್ದಕ್ಕೆ ನನ್ಗೆ ಬಹಳ ಸಂತೋಷ ಮಗು ಹುಟ್ಟಿದ್ದಕ್ಕೆ ಸಂತೋಷ ಅಂತ ಬರೆದಿದ್ದಾರೆ ಗಂಡು ಮಗು ಹುಟ್ಟಿದ್ರೆ ನಾನು ಭಾವಿಸಿದ್ರೆ ದೇವರು ನನಗೆ ಭಾವಿಸಲಿಲ್ಲ ಸರೋಜರು ಬರ್ತಾರೆ ಏ ಈ ನಾಮಕರಣಕ್ಕೆ ಬರೋ ವಿಷಯನೇ ಬರೆದಿಲ್ಲ ನಾನು ಬಂದ ವಿಷಯ ಏನಂತೀರಿ
ಏನಂದ್ರೆ ಇವ್ರ ವಿಷಯ? ನೋಡಿ, ನಾ ಹೇಳಿದ ಕುಳ ಭಾರಿ ಶ್ರೀಮಂತ, ಹುಡುಗಿ ಒಳ್ಳೆ ರತಿ, ರತಿ ಇದ್ದಾಗಿದ್ದಾಳೆ ನೋಡಿ. ಇನ್ನು ಜಾತಿಗಳು ಎಷ್ಟು ಚೆನ್ನಾಗಿದೆ ಅಂತೀರಾ? ಎರಡು ಜಾತಿಗಳು ಸಮಸಪ್ತಕವಾಗಿದ್ದು 26 ಗುಣಗಳು ಕೂಡ ಬಹಳ ಚೆನ್ನಾಗಿ ಹೊಂದಾಣಿಕೆ ಇದೆ. ಇನ್ನು ಮದುವೆ ಆದ್ರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಇದ್ದಾಗಿರ್ತಾರೆ. ಏನಂತೀರಿ? ಮುಂದಿನ ವಾರ ಅವ್ರು ಬಂತು ಹುಡುಗನ್ಕೊಂಡು ಹೋಗ್ಬೋದು, ಹೋಗ್ಲಿ. ಏನಂತೀರಿ? ಆಗ್ಲಿ ಆಚಾರ, ನೀನ್ ಹೇಳಿದಂತೆ ಆಗ್ಲಿ. ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟು ಮೇಲೆ ಮುಗೀತು. ಅಲ್ಲಿ ಏರ್ಪಾಡ್ ಮಾಡಿ, ಮುಂದಿನ ವಾರ ನಾನು ಟೂರ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ. ನನ್ ಗೊತ್ತೈತಿ, ನಾನ್ ಬರ್ತೀನಿ. ನನಗೆ ಏನ್ ಹೇಳ್ಬೇಕು ಅನ್ನೋದ ತೋರಿಸ್ತಾ ಇಲ್ಲ. ನೀನು ಅಂದಿದ್ಯಾ ಆ ಹುಡುಗಿನೂ ನಿನ್ನನ್ನು ಮೆಚ್ಚಿದ್ದಾಳೆ, ಮದುವೆ ಮಾಡ್ಕೊಪ್ಪ. ಹಾಗಾದ್ರೆ ನಾನು ಮದುವೆ ಮಾಡ್ಕೋಬೇಕು ಅಂತ ನೀನು ಇಷ್ಟೋ ಸರೋಜ? ಹೌದಣ್ಣ, ನನ್ ಚಿಂತೆ ಬಿಟ್ಬಿಡು. ನೀನ್ ಮದುವೆ ಮಾಡ್ಕೊಂಡು ಸಂತೋಷದಿಂದ ನಗ್ನಗ್ತಾ ಇದ್ರೆ ನನಗೂ ಸಂತೋಷ. ಒಂದ್ ವೇಳೆ ನೀನ್ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನಿಂದ ನಮ್ಮಣ್ಣ ಹೀಗಾದ್ನಲ್ಲ ಅಂತ ನನಗೂ ಒಂದ್ ಕೊರ್ಗು. ಹಾಗಾದ್ರೆ ನಾನ್ ಮದುವೆ ಮಾಡ್ಕೋಬೇಕು ಅಂತ ನಿನ್ ಇಷ್ಟ? ನೋಡು ನಾಗರಾಜ, ನೀನೆ ಹಣ್ಣನ್ನು ಒಪ್ಪಪ್ಪ, ಅವ್ರು ಭಾರಿ ಶ್ರೀಮಂತ. ಆದ್ರೆ ಆದ್ರೆ ಅಮ್ಮ, ಸರೋಜನ ಮಗು ನಾಮಕರಣ ಆಗ್ತದೆ, ಅವಳು ನಗನಗ್ತಾ ಗಂಡನ ಮನೆಗೆ ಹೋಗ್ಬೇಕು, ಅಲ್ಲಿವರೆಗೂ ಸಾಧ್ಯವಿಲ್ಲ. ನಾಗರಾಜ, ನನ್ನ ಮಾತು ನೀನ್ ಸ್ವಲ್ಪ ಕೇಳ್ತೀಯ? ನಿನ್ ಮಾತು ಯಾವತ್ತಮ್ಮ ನಾನು ಇಲ್ಲ ಅಂದಿದ್ದೀನಿ. ತಗೋ, ನಿನ್ಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಮಾಡ್ಕೋ. ಡ್ಯಾಡಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಅವ್ರಿಗೆ ಬರ್ಕೊಳ್ಳಿ. ಹುಡುಗಿ ನಮ್ಮೆಲ್ರಿಗೂ ಆ ವಿಚಾರದಲ್ಲಿ ಅನುಮಾನವೇ ಇಲ್ಲ, ಆದ್ರೆ ನಮ್ಮ ಹುಡುಗ ಸ್ವಲ್ಪ ಕಾಲಾವಕಾಶ ಕೇಳ್ತಾ ಇದ್ದಾನೆ ಅಷ್ಟೇ. ರಾಜಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬಡಿ, ನಾವು ಜಿಪ್ಪದಲ್ಲ, ನಮ್ಗಿರೋದು ಒಬ್ಳೆ ಮಗಳು, ಪ್ರಾಣಿಕ್ಕಿಂತ ಹೆಚ್ಚಾಗಿ ಸಾಕಿದ್ದೀವಿ. ಬಡಿ ದಯವು ಕ್ಷಮಿಸ್ಬೇಕು, ಹಣಕ್ಕೋಸ್ಕರ ಯಾರು ಹೆಣ್ಣನ್ನು ಮದುವೆ ಮಾಡ್ಕೋಬಾರ್ದು. 4 ದಿವಸ ಅವಕಾಶ ಕೊಡಿ, ಆಮೇಲೆ ತೀರ್ಮಾನಕ್ಕೆ ಬರೋಣ. ರಾಯ್ರೆ, ಹೇಗೂ ನೀವು ಅಳಿಮೇನೂರಿಗೆ ಹೋಗ್ತಾ ಇದ್ದೀರಿ, ಹೋಗಿ ಬಂದು ಕೂಡಲೇ ನಾಮಕರಣ, ನಾಮಕರಣ ದಿವಸವೇ ಮದುವೆ ಮುಹೂರ್ತ ನಿಶ್ಚಯಿಸಿಬಿಡೋಣ. ಏನಂತೀರಿ ವಿಶ್ವನಾಥೇನವ್ರೆ, ಏನಂತೀರಿ? ತಂಬಿ ಒಪ್ಪಿ ತಾನೆ? ಆಗ್ಲಿ, ನೋಡೋಣ ಸರ್. ನೋಡೋಣ ಅಂತ ಹೇಳಿಬಿಡಿ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಎಲ್ಲ ವಿಷಯನ ಆಗ್ಲಿ ಹೇಳಿದ್ದೀನಿ, ದೈವೇಚ್ಛೆ ಆಗಿದೆಯೋ ಹಾಗಾಗ್ಲಿ, ನಂದೇನು ಅಭ್ಯಂತರ ಇಲ್ಲ. ನಾವಿನ್ ಬರ್ತೇವೆ. ಬರ್ತೀರ ಸುಕನ್ಯಾ? ಬಾಮ್ಮ. ರಾಜಿ, ನಾ ಇನ್ನು ಹೋಗಿ ಬರ್ತೇನೆ. ರಾಜಿ, ನಮ್ಮ ವಿಸಿಟ್ ಅಲ್ಲಿ ಯಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಏನಿಲ್ಲ, ಏನಿಲ್ಲ, ನಾವು ಹೆಣ್ಣೆ ತರು. ನಾವು ಹೆಣ್ಣೆ ತೋರು, ನಾವು ಹೆಣ್ಣೆ ತೋರು, ನಾವು ಹೆಣ್ಣೆ ತೋರು, ಹೆಣ್ಣೆ ತೋರು. ಅಮ್ಮ, ನಮ್ ಮ್ಯಾನೇಜರ್ ಏನೋ ಮನೆಗೆ ಬಾ ಅಂತ ಹೇಳಿ ಕಳ್ಸ್ಯಾರೆ, ಬೇಗ ಹೋಗಿ ಬಂದ್ಬಿಡ್ತೀನಿ, ಏನು ಅರ್ಜೆಂಟ್ ಕೆಲಸ ಇರಬೇಕು ಅಂತ ಕಾಣುತ್ತೆ. ಏನ್ ಹಾಳು ಕೆಲಸ ಅದು? ನಿಮ್ಮ ಆಫೀಸ್ರಿಗೆ ಹೆಂಡತಿ ಮಕ್ಕಳು ಇದಾರೋ ಇಲ್ವಾ? ಮತ್ತೆ ಮಾವ ಬಾ, ಕೂತ್ಕೊಂಡು ಮಾತಾಡೋಣ ಬಾ. ನೋಡು ಸೀತಾರಾಮ್, ನಾವು ನಿಂಗೆ ತಿಳಿಸ್ತೆ, ಏಕಾಏಕಿ ಇಲ್ಲಿಗೆ ಬಂದು ಇಲ್ಲಿಗೆ ಕರೆಸ್ಕೊಂಡು ನೀನು ಭೇಟಿ ಮಾಡ್ತಿರೋದನ್ನ ನೀ ತಪ್ಪಾಗಿ ತಿಳ್ಕೊಬೇಡ.
ನೀನು ಬರಬೇಕಾದ್ರೆ ನನ್ನ ಊರಿನಲ್ಲಿ ಇರಲಿಲ್ಲ. ಮತ್ತೆ ಮನೆಯೊಳಗೆ ನಡೆದ ವಿಚಾರ. ಸೀತಾರಾಮ, ನಾಗರಾಜು ಈಗ ಮೊದಲಿನ ನಾಗರಾಜು ಅಲ್ಲಪ್ಪ. ನಂಗೂ ಗೊತ್ತು, ಈಗ ಅವನು ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರು ಅಂತ. ನೀ ತಪ್ಪಾಗಿ ತಿಳಿಬೇಡಪ್ಪ, ನಡೆದು ಹೋದ ಕಹಿ ಪ್ರಸಂಗನೇ ನೆನೆಸ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ? ನೀನು ನಾಲ್ಕು ದಿನರಾಗಿ ಮುಂದೆ ಬರಬೇಕು ಬೇಡವೋ? ತಾನು ಮಾಡಿದ ದೊಡ್ಡ ತಪ್ಪು ಅಂತ ನಾಗರಾಜು ಅರ್ಥ ಮಾಡ್ಕೊಂಡಿದ್ದಾನಪ್ಪ. ಮನೆ ನಾಮಕರಣ ನಡೀಬೇಕು, ಸರೋಜನ್ನ ನೀನ್ ಕರ್ಕೊಂಡು ಬರಬೇಕು. ಸೀತಾರಾಮ, ಏನಪ್ಪ ನಾವೇನ್ ಹೇಳಿದ್ರು ಜವಾಬೇ ಕೊಡ್ತಾ ಇಲ್ವಲ್ಲ? ಸೀತಾರಾಮ, ಈಗ ನಾವೇನ್ ಮಾಡ್ಬೇಕು ಅಂತೀಯಪ್ಪ? ನಮ್ಮನೆಗೆ ಬರದೆ ನೀವು ನೇರವಾಗಿ ಇಲ್ಲಿಗೆ ಬಂದಿರಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಯೋಚಿಸೇ ಬಂದಿರಬೇಕು. ನಮಸ್ಕಾರ ಸರ್. ಯಾಕೆ ಹೊರಟ್ಬಿಟ್ಟೆ? ಆಫೀಸರ್ ಅನ್ನೋ ಅಭಿಮಾನದಿಂದ ಹೇಳಿದ ತಕ್ಷಣ ಬಂದರು. ನಿಮಗೆ ಈ ಸರ್ಪಂಚ್ ವಿಷಯ ತಿಳಿಸ್ಬೇಕಾಗಿತ್ತು, ಅದರಿಂದ ಹೇಳಿ ಕಳಿಸ್ತೆ. ನಿಮ್ಮ ಮಾವನವರು ನಾನು ಬಾಲ್ಯ ಸ್ನೇಹಿತರು. ಸೀತಾರಾಮ, ಇನ್ ಸ್ವಲ್ಪ ಹೊತ್ತಿಗೆ ನಾವು ನಿಮ್ಮನೆಗೆ ಬರ್ತೀವಿ. ನಾವು ಬರೋ ವಿಷಯನ ನಿಮ್ಮ ತಾಯಿ ತಿಳಿಸ್ಬಿಡಪ್ಪ. ಸರ್, ನಾನು ಬರ್ತೀನಿ. ಕಾವೇರಮ್ಮ, ಹಿಂದೆ ನೀವು ಹೇಗಿದ್ದರೂ ಹಾಗೆ ಇದ್ಬಿಡಿ. ಏನೋ ಆಗಿದ್ದಾಗೋಯ್ತು, ದಯವಿಟ್ಟು ಮರ್ತಿಬಿಡಿ. ನನ್ನ ಸ್ನೇಹಿತ, ನನ್ನ ಆಪ್ತ ಸ್ನೇಹಿತ ಶ್ರೀನಿವಾಸ್ ಬದುಕಿದ್ದಿದ್ರೆ ಮೊಮ್ಮಗು ಆದ ವಿಷಯ ತಿಳಿದ್ರೆ ಅವನು ಎಷ್ಟೋ ಸಂತೋಷ ಪಡ್ತಾ ಇದ್ದ. ಅವನಿಲ್ಲ ಅಂತ ನಾನೇನು ಬದಲಾಯಿಸಿಲ್ಲ. ನೀವು ಹಾಗೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಮ್ಮ. ಹೌದಪ್ಪ, ಹೌದು, ನೀವು ಹೇಳೋದು ನಿಜ. ನಿಮ್ಮ ಸ್ನೇಹಿತರು ಅಂದ್ರೆ ನಿಮಗೆ ಪಂಚ ಪ್ರಾಣ. ಅದಕ್ಕೆ ಅಲ್ವೇ ಆಗ ಈ ನಿಮ್ಮ ಸ್ನೇಹಿತರ ಮನೆಗೆ ಸಲೀಸಾಗಿ ಬಂದು ಇಳ್ಕೊಳ್ತಾ ಇದ್ರಿ, ಈಗ ಅಲ್ಲಿ ಇಳಿದು ಇಲ್ಲಿಗೆ ಬರ್ತಾ ಇದ್ರಿ, ಅಷ್ಟೇ ವ್ಯತ್ಯಾಸ. ಅಲ್ಲ ಕಾವೇರಮ್ಮನವ್ರೆ, ಸ್ನೇಹಿತರು ನೆಂಟರು ಅಂತ ಹತ್ತು ಜನ ಇರೋವಾಗ ಹೋಗ್ತಾ ಬರ್ತಾ ಇರ್ಬೇಕಾಗುತ್ತೆ. ಅಲ್ಲಿರೋ ಕೆಲಸ ಅಲ್ಲಿ, ಇಲ್ಲಿರೋ ಕೆಲಸ ಇಲ್ಲಿ, ಎರಡನ್ನೂ ಮಾಡ್ಬೇಕಾಗತ್ತಲ್ವೇ? ಅಲ್ವೇ ಅಲ್ವೇ ಪಿಳಿಸಿಬಾಯಿ ಅವರೇ, ದೊಡ್ಡ ಮನುಷ್ಯರಂದ್ಮೇಲೆ ಕೆಲಸ ಕಾರ್ಯ ವ್ಯವಹಾರ ಇದ್ದೇ ಇರುತ್ತೆ. ಅದಕ್ಕೆ ಅಳಿಯನ್ ಕರೆಸಿ ಅವನ್ ಕಿವಿ ತುಂಬಿಸಿ ಮಾತ್ರಕ್ಕೆ ಬೀಗಿಸಿ ಮನೆಗೆ ಬಂದು ನೀವು ನಾಮಕರಣಕ್ಕೆ ಬರಲೇಬೇಕು, ಹಠ ಹಿಡಿಬಾರ್ದು ಅಂತ ವಯ್ಯಾರವೇ ಕರೀಲೂಬಹುದು. ದೊಡ್ಡ ಮನುಷ್ಯರು ನೋಡಿ ತಡೆಯುತ್ತೆ. ನೋಡಿ ಕಾವೇರಮ್ಮ, ನಾವು ಸ್ನೇಹಿತರ ಮನೆಗೆ ಹೋಗೋದಕ್ಕೂ ನಾಮಕರಣ ಕರೆಯೋದಕ್ಕೂ ಏನ್ ಸಂಬಂಧ? ಕಾವೇರಮ್ಮ, ಹಿಂದಿನ ಮಾತುಗಳನ್ನೆಲ್ಲ ಮರ್ತು ಬಿಡೋಣ. ಇನ್ ಮುಂದೆ ನಡಿಬೇಕಾದ ವಿಷಯನ ಆಲೋಚಿಸೋಣ. ಆಗ್ಲಮ್ಮ, ಇಬ್ರು ಆಲೋಚಿಸೋಣ. ನಿಮ್ ಕೆಲಸ ನೀವು ಆಲೋಚಿಸಿ, ನಮ್ ಕೆಲಸ ನಾವು ಆಲೋಚಿಸ್ತೇವೆ. ನಾನೇನು ಹೇಳಿದ್ರೆ ನೀವೇನೋ ತಿಳ್ಕೊಂಡಿದ್ದೀರಲ್ಲ, ನಿಮ್ ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ. ಯಾರು ಅರ್ಥವಾಗುತ್ತೆ? ಅವ್ರವ್ರು ಬದುಕೋ ದಾರಿ ಅವ್ರವ್ರು ನೋಡ್ಕೋತಾರೆ. ಸೀತಾರಾಮನ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರಿ, ಕಂಡು ಮಾತಾಡಿದ್ದು ಆಯ್ತು. ಅಲ್ಲ ಕಾವೇರಮ್ಮ, ನಮ್ಮಳಿ ನಾವು ಕರೆಯೋದು ತಪ್ಪೆ. ಸರೋಜಿನ ಎಷ್ಟು ದಿವಸ ಅಂತ ಮನೇಲಿ ಇಟ್ಕೊಂಡಿರೋದಕ್ಕೆ ಸಾಧ್ಯ? ಬಾಣಂತನ ಮುಗಿದಿದೆ, ನಾಮಕರಣ ಮುಗಿಸ್ಕೊಂಡು ನಿಮ್ ಸೊಸೆ ನೀವು ಕರ್ಕೊಂಡು ಬರ್ಬೋದು. ಕಾವೇರಮ್ಮ, ನಿಮ್ಮನ್ನೆಷ್ಟು ಸಲ ಕೇಳ್ಕೊಂಡೆ, ಹಿಂದಿಂದೆಲ್ಲ ಮರ್ತು ಬಿಡಿ ಮರ್ತು ಬಿಡಿ ಅಂತ. ಮರ್ತು ಬಿಡ್ಬೇಕಾ? ಆಗ್ಬೋದು ನೋಡಿ, ಸೀತಾರಾಮ ನಿಮ್ಮ ಅಳಿ ಅನ್ನೋದು ನೀವು ಮರ್ತು ಬಿಡಿ. ನೋಡಿ ಮಾ, ಶ್ರೀನಿವಾಸರ ಬದಲು ನೀವಿದ್ದೀರಿ, ಅವರೇ ನೀವು ಕೊಡಿದ್ದೀರಿ. ನಮ್ದೇನೇ ಅಪರಾಧ ಇದ್ರು ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮಗೊಬ್ಬ ಅಣ್ಣ ಅಂತ ತಿಳ್ಕೊಳ್ಳಿ. ನೀವು ಸೀತಾರಾಮ ಮಕ್ಕಳೆಲ್ಲ ಖಂಡಿತ ನಾಮಕರಣ ಬನ್ನಿ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಬರ್ತೀನಿ. ಸೀತಾರಾಮ ಖಂಡಿತ ಶಿವಮೊಗ್ಗಕ್ಕೆ ಬರ್ತೀಯ ತಾನೆ? ಖಂಡಿತ ಬರ್ತಿದ್ದಾನೆ. ಆಗ್ಲಿ ಮಾವಯ್ಯ, ನೀವಿಷ್ಟೊಂದು ಹೇಳಿದ್ಮೇಲೆ ನಾನು ಖಂಡಿತ ಬರ್ತೀನಿ.
ಹುಡುಗರಿಗೆಲ್ಲ ಹೇಳಿ ಭಾವ ಬರ್ತಾರೆ ಅಂತ.
ಪಕ್ಕದಲ್ಲಿ ಏನಾದರೂ ಬರ್ತಾರೋ? ಹೌದು ಕಣ್ರಿ, ತುಮಕೂರಲ್ಲಿ ಒಂದು ಬಸ್ ಇದೆ, ಅದ್ರಲ್ಲಿ ಬಂದರೂ ಬರ್ತಾರೆ. ಕಾರ್ ತಗೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಬಸ್ ತಲೆ ಬರ್ತೀನಿ. ಮಾಡ್ರೆ ನಿಮ್ಮ ಮರಿದೇವರು ನಾಮಕರಣಕ್ಕೇನಾದರೂ ಬರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೌದು ಸ್ವಾಮಿ, ನೀವೊಂದು ಬಿಟ್ಟು ನಿಜ ಇದ್ರೆ ಬಂದೇ ಬರ್ತಾರೆ. ಮತ್ತೆ ಮಹೂರ್ತದ ಕಾಲ ಮಿಂಚೋಗ್ತಾ ಇದೆ, ರಾಹುಕಾಲ ಸಮೀಪಿಸ್ತಾ ಇದೆ, ಅದಕ್ಕೆ ಕೇಳಿದೆ. ಏನಂತೀರಿ ಸರ್? ಟೆಲಿಗ್ರಾಮ್ ತಾಯಿ ಜ್ವರ ಬರ್ತಾಗಲ್ಲ ಅಂತ ನಿನ್ನಡೆಯ ಟೆಲಿಗ್ರಾಮ್. ತಾಯಿ ಮಗ ಇಬ್ರು ಸೇರ್ಕೊಂಡು ಅಲೀನ ಹೊಡೆದೋರ್ಸ್ಬಿಟ್ಟಿದ್ದಾರಂತೆ. ಹಾಗಾದ್ರೆ ನಾಮಕರಣ ಎಲ್ಲ ಬೂಟ್ ಹಾಕ್ಯ ಕಣೆ. ಅಲ್ಲ ಮತ್ತೆ, ಕೊಟ್ಟೆಣ್ಣು ಕುಲಕ್ ಹೊರಗು ಅಂತ ಮಗಳನ್ನ ಮುದ್ ಮಾಡಿ ಮನೆಯಲ್ಲೇ ಕೂರಿಸ್ಕೊಂಡ್ರೆ ಯಾರೇ ಆಗ್ಲಿ ತನ್ ಸ್ವಂತ ಮಗ ನಾಮಕರಣಕ್ಕೆ ಬರ್ಲಿಲ್ಲ ಅಂದ್ಮೇಲೆ ವಿಷಯ. ಓ, ನನಗೂ ಅದೇ ಅನುಮಾನ. ಮಗು ಅವ್ರ ಅಪ್ಪನ ಹೋಲ್ಕೆನೆ ಇಲ್ಲ. ಓ, ಅವ್ರಿವ್ರ ಮನೆ ಸಮಾಚಾರ ನಮ್ಗ್ಯಾಕಮ್ಮ? ಹಾಗಾದ್ರೆ ಈ ನಾಮಕರಣ ಎಲ್ಲ ಬರೀ ಬೂಟ್ ಹಾಕಿ. ಯಾರೇ ಆಗ್ಲಿ ತನ್ನ ಸ್ವಂತ ಮಗ ನಾಮಕರಣಕ್ಕೆ ಬರ್ಲಿಲ್ಲ ಅಂದ್ಮೇಲೆ ವಿಷಯ. ಅಲ್ಲ ಮತ್ತೆ, ಕೊಟ್ಟೆಣ್ಣು ಕುಲಕ್ ಹೊರಗೆ ಅಂತ ಮಗಳನ್ನ ಮುದ್ದು ಮಾಡ್ತಾ ಮನೆಯಲ್ಲೇ ಕೂತ್ಕೊಂಡ್ರೆ ನಾನೇನೋ ನಾಮಕರಣಕ್ಕೆ ಬರೋಕ್ಕಾಗ್ಲಿಲ್ಲ. ನಿನ್ ಮಗುನ ಎತ್ಕೊಂಡು ನೇರವಾಗಿ ಬಂದ್ಬಿಡು, ಇಲ್ಲೇ ನಮ್ಮನೇಲೇ ನಾಮಕರಣ ಮಾಡೋಣ. ನಿಜವಾಗ್ಲೂ ಇಲ್ಲೇ ಬಂದ್ಬಿಡ್ಲ? ಇಲ್ಲೇ ಬಂದ್ಬಿಡು, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಈಗ್ಲೇ ಬಂದ್ಬಿಡು, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಈಗ್ಲೇ ಬಂದ್ಬಿಡು, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಅತ್ತೆಮ್ಮ
ಇನ್ಮೇಲ್ ಸಾಯೋವರೆಗೂ ಈ ಮನೆ ಹೊಸಲು ದಾಟಲ್ಲ. ಇದೊಂದ್ ಸಲ ಬಾಗಿಲು ತೆಗೀರಿ. ಪಾಪಕ್ಕೆ ಮಳೆಯಲ್ಲಿ ನಿಂತಿದಾನು, ಬಾಗಿಲು ತೆಗೀರಿ. ಅತ್ತೆಮ್ಮ, ಮಗು ಅಳ್ತಾ ಇದ್ದಾನೆ, ಬಾಗಿಲು ತೆಗೀರಿ. ಏನು ಅಂದ್ರೆ ನಿಮ್ ಪಾಪಕ್ಕೆ ಅಳ್ತಾ ಇದ್ದಾನೆ, ಬಾಗಿಲು ತೆಗೀರಿ. ನೋಡಿ, ಮನೇಲಾದ ಗಲಾಟೆಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಾಯ್ತು. ಈಗ ನಾನ್ ಬಂದಿದ್ದೀನಿ, ಇದೊಂದ್ಸಲ ಕ್ಷಮಿಸಿ ನನ್ನನ್ನು ಒಳಗ್ ಕರ್ಕೊಳ್ಳಿ ಅಂದ್ರೆ ಹಿಂಗಡೆ ಪಾಪಕ್ಕೆ ಹೊಟ್ಟೆ ಹಸಿವಾಗಿದೆ, ಹೋಗಿ ತೆಗೀರಿ. ಯಾರಮ್ಮ ಅದು? ಅರ್ಧ ರಾತ್ರಿ ಲಾಭ ಅಂತ ಅವ್ರು ಯಾರು ಇಲ್ಲ, ಈಗ ಹಾಕಿರೋ ಮನೆ ಬಾಗ್ರಿ ಹಾಕಮ್ಮ ಬಡಿದಿದ್ಯಾ? ಹೋಗು. ಸರೋಜ, ನನ್ನ ಮನೆ ಬಾಗಿಲು ಮಾತ್ರ ಅಲ್ಲ, ನನ್ನ ಮನಸ್ಸಿನ ಬಾಗಿಲು ನಿನ್ನ ಬಾಗಿಲಕ್ಕೆ ಮುಚ್ಚೋಗಿದೆ. ನಿಮ್ಮ ಅಣ್ಣ ನಿನ್ಗೆ ಎರಡನೇ ಮದುವೆ ಮಾಡಿಸ್ತಾನಂತೆ, ಮಾಡ್ಕೋ ಹೋಗು. ಹ್ಮ್, ಹೋಗು. ಬರ್ಲಿಲ್ಲ ಅಂದ್ಮೇಲೆ ವಿಷಯ ನಂದು ಅದೇ ಅನುಮಾನ. ಮಗು ಅವರ ಅಪ್ಪನ ಹೋಲ್ಕೆನೇ ಇಲ್ಲ. ಎಂತ ಕೆಲಸ ಮಾಡಕ್ ಹೊರಟಿದ್ದಮ್ಮ, ಎಂತ ಕೆಲಸ ಮಾಡಕ್ ಹೊರಟಿದ್ದೆ. ನಿಮ್ಮ ಜೀವನ ಇಂದೆಲ್ಲ ನಾಳೆ ಸುಂದರವಾಗುತ್ತಮ್ಮ, ಸುಂದರವಾಗುತ್ತೆ. ಹೌದಮ್ಮ, ನಿನ್ನ ದುಃಖನೇ ನಮ್ಮೆಲ್ಲರ ದುಃಖನಮ್ಮ, ನಮ್ಮೆಲ್ಲರ ದುಃಖ. ನನ್ನ ದುಃಖ ನಾನೇ ಅನುಭವಿಸ್ತೀನಿ, ಯಾವ ಸುಖಕ್ಕೆ ನಾನು ಬದುಕಿರ್ಬೇಕು? ಹಾಗನ್ಬೇಡಮ್ಮ, ಹಾಗನ್ಬೇಡ. ನೀನು ಗಂಡಿಲ್ಲ, ಕ್ಷಮಾಪಣೆ ಕೇಳಿ ಸಂತೋಷವಾಗಿ ಅವ್ರ ಮನೆ ಸೇರಿಸೋ ಬಾರ. ನಂದು ಸರೋಜ, ನಂದಮ್ಮ.
ಬನ್ನಿ. ಕುರ್ಚಿ ಉಂಟೆ ಕೊಡು, ಇನ್ನೇನು ಆರೋಪಿಸಿ ಕೊಡ. ಕರ್ತಣ್ಣದ ಯಾರು ಕೊಟ್ಟಿದ್ದಾಳ? ಮಗು ಹೋದದ್ದನ್ನ ವಿಪರೀತ ಮನಸ್ಸು ಹಚ್ಕೊಂಡು ಬಿಟ್ಟಿದ್ದಾಳೆ. ಸ್ವಲ್ಪ ದಿವಸ ನಮ್ಮೂರು ಕಳಿಸ್ಕೊಡು, ಸ್ಥಳ ಬದಲಾವಣೆ ಆದಾಗೂ ಆಗುತ್ತೆ, ಹಳೆದನ್ನೆಲ್ಲ ಮರೆತು ಮನಸ್ಸು ನಗರಾನೂ ಆಗುತ್ತೆ. ತುಮಕೂರಿಗೆ ಬರ್ದಿದ್ದಾಯ್ತು, ರಾಮಣ್ಣನ್ಗೂ ಕಾಗದ ಬರ್ದಿದ್ದಾಯ್ತು. ಅದು ಅಲ್ಲದೆ ನೋಡೋಣ, ನಾಲ್ಕು ದಿವಸ ನಮ್ಮೂರಿನಲ್ಲಿ ಬಂದಿರ್ಲಿ, ಅಷ್ಟಲ್ಲಿ ನಾಗರಾಜನ್ನೇ ತುಮಕೂರು ಕಳಿಸ್ಕೊಡು, ಮುಂದೇನಾಗುತ್ತೋ ನೋಡೋಣ. ನಾಳೆನೆ ಹೊರಡಿ, ಸರೋಜುಳ್ ಜೊತೆ ನಿಮ್ಮ ಅತ್ತಿಗೆ ಹುಡುಗರನ್ನು ಕರ್ಕೊಂಡು ಹೋಗಮ್ಮ, ಅವ್ರಿಗೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾಗಲಿ ಅಣ್ಣ, ವಿಶ್ವಕ್ ತಿಳಿಸಿದ್ದೆ, ನಾನು ನನ್ನ ಕೈಲಾದ ಪ್ರಯತ್ನ ಪಟ್ಟೆ, ಆದ್ರೆ ನೀವು ಸೀತಾ ಹೊಡೆದು ಬಡ್ದು ಮನೆಯಿಂದ ಆಚೆ ಕಳಿಸಿದಿರಿ ಅಂತ ಅವ್ರ ತಾಯಿ ತಿಳ್ಕೊಂಡಿದ್ದಾರೆ, ಅದಕ್ಕೆ ಛಲ ಸಾಧ. ಹೌದು ರಾಮಣ್ಣ, ಅದು ನನಗೂ ಗೊತ್ತು. ನಮ್ಮ ತಂದೆ ತಾಯಿ ಎಲ್ಲ ಸೀತಾರಾಮ ಮನೆ ಬಾಗಿಲಿಗೆ ಬಂದಿದ್ದಾಯ್ತು, ಸರ್ಜಾ ಕೂಡ ಮಗು ಸಮೇತ ಬಂದು ಕೊನೆ ಬಾರಿ ಕ್ಷಮಾಪಣೆ ಕೇಳೋಣ ಅಂತ ನಾನಾಗಿ ಬಂದಿದ್ದೀನಿ. ಏನಾಯ್ತು ರಾಮಣ್ಣ? ನಾನು ಯಾವ ಬಾಯಿಂದ ನಿಮ್ಗೆ ಈ ವಿಷಯ ತಿಳಿಸ್ತೀನಿ ವಿಷಯ ನಾಗರಾಜ್? ಏನಾಯ್ತು ರಾಮಣ್ಣ ಹೇಳು. ರಾಮಣ್ಣ, ರಾಮಣ್ಣ ಸರೋಜ ಇದನ್ನ ಯಾಕೆ ತಗೊಳ್ತಾರೆ? ಏನು ನಾನು ಲೈಟಾಗೆ ತಗೊಳ್ತೀನಿ. ಅದೇನ್ ಹೇಳು ಸ್ವಾಮಿ? ನೀನು ಸ್ಟ್ರೈಟ್ ಆಗೇ ಹೇಳು ಸ್ವಾಮಿ. ಸ್ವಾಮಿ ಒಂದ್ ಕತೆ ಹೇಳು ಸ್ವಾಮಿ. ಕತೆ ಬೇಡ ಸ್ವಾಮಿ, ಒಂದ್ ಹಾಡು ಹೇಳ, ಎರಡೂ ಬೇಡಿ. ನೀವು ಹೀಗ್ ಮಾಡಿ ಸ್ವಾಮಿ ಅವರೇ, ಯಾವಾಗೂ ನಿಮ್ ಸ್ನೇಹಿತರು ಬಂದಿದ್ದಾರೆ ಬಿಕ್ಕು ನಿಕ್ಕಿಗೆ, ಅದರಿಂದ ನೀವು ಹಾಡಿ ಅವ್ರು ಡಾನ್ಸ್ ಮಾಡ್ಲಿ. ನನಗೆ ಹಾಡಕ್ಕೆ ಬರಲ್ವಲ್ಲ, ಅವ್ರ ಕೈಲಿ ಆರಿಸ್ಬಿಡಿ, ನಾನು ತಾಳ ಹಾಕ್ತೀನಿ. ಸುವೆಂದಾಗ ಬಲು ಚಂದವೋ, ತುವೆ ತುವೆಂದಾಗ ಆನಂದವೋ. ಸುವೆ ಸುವೆಂದಾಗ ಬಲು ಚಂದವೋ, ತುವೆ ತುವೆಂದಾಗ ಆನಂದವೋ. ತುವಾರೇ ತುವೆ 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 ತುವೆ
ಸಂತೋಷದಲ್ಲಿ ನಾವೆಲ್ಲ ತೇಲಿ ತೇಲಿ ಸಂತೋಷದಲ್ಲಿ ಇಮ್ಮಡಿ ಮನಸೋಲಿ ಸಂಗೀತದಲ್ಲಿ ನಾವೆಲ್ಲ ತೇಲಿ ತೇಲಿ ಸಂತೋಷದಲ್ಲಿ ಈ ಮೈ ಮನಸೋಲಿ ಈ ಬಗೆ ಬಗೆ ನಗೆ ಜಗ ನೋಡುವ ಬಾ ಆ ಸಿಹಿ ಸಿಹಿ ಸುಖ ಸವಿ ತೀರುವ ಬಾಣಕ್ಕಿನವಾಗಿ ಹಾರೋಣ ಹಾರೋಣ ಆಜುಕ್ಕಿ ಆಕಾಶ ಸೇರೋಣ ಸೇರೋಣ ಈ ನಮ್ಮ ಸಂದೇಶ ಸಾರೋಣ ಸಾರೋಣ ತಾರ ತಾರ ತಂದನ ಸುಗ್ಗಿ ಮರೆ ಮರೆ ನಿನ್ನೆ ನಾಳೆ ಮರೆ ಮರೆ ಬಾರ ಸುವಿ ಸುವೆಂದಾಗ ಬಲು ಚಂದವೋ ಹೂವಿ ಹೂವೆಂದಾಗ ಆನಂದವೋ ಸುಬಾರೆ ಸುವಿ 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 ಸಂಕ್ರಾಂತಿ ಕಾಲ ಸೌಭಾಗ್ಯ ತಂದಿತಲ್ಲ ತೊರೆ ಚಿಂತೆಯಲ್ಲ ಕೈಯಂದು ಹಾಕು ಕಾಲ ಸಂಕ್ರಾಂತಿ ಕಾಲ ಸೌಭಾಗ್ಯ ತಂದಿತಲ್ಲ ತೊರೆ ಚಿಂತೆಯಲ್ಲ ಕೈಯಂದು ಹಾಕು ಕಾಲ ಈ ಮನೋಹರ ಮಹಾದಿನ ಓಲಾಡುವ ಆಸಿರಿ ಸುಧೆಯೆಲ್ಲ ಇಲ್ಲೆತ್ತೇಲಾಡುವ ಜೀವ ಜೇನಾಗಿ ಬಂದಲ ಬಂದಲ ಹಾಯಾಗಿ ಹಾಡೋಣ ಬಾಳೆಲ್ಲ ಬಾಳೆಲ್ಲ ಈ ವೇಳೆ ಇನ್ನೊಮ್ಮೆ ಇನ್ನಿಲ್ಲ ಇನ್ನಿಲ್ಲ ತಾನೆ ತಾನ ತಂದಲ ಹಿಂದೆ ಸುಗ್ಗಿ ಮೇರೆ ಮೇರೆ ನಿನ್ನೆ ನಡೆ ಮರೆ ಮರೆ ಪಾರ ಸುವಿ ಸುವೆಂದಾಗ ಬಲು ಚಂದವೋ ಹೂವಿ ಹೂವೆಂದಾಗ ಆನಂದವೋ ಏನನ್ನ ಇದ್ದಕ್ಕಿದ್ದ ಹಾಗೆ ಬಂದೆ ತುಮಕೂರಿನಿಂದ ಏನಾದ್ರೂ ಸಂತೋಷ ಸಮಾಚಾರನಾ ಹೌದೌದು ಸಂತೋಷ ಸಮಾಚಾರ ಸರೋಜ ನಗ್ನಗ್ತ ಗಂಡನ ಮನೆ ಸೇರಿ ಸಂತೋಷವಾಗಿ 100 ವರ್ಷ ಬಾಳಮ್ಮ ಕಾರ್ಮಿಕ ಪ್ರಯಾಣ ಮಾಡ್ಕೊಂಡು ಬಂದಿದ್ವಿ ತುಂಬಾ ಆಯಾಸ ಆಯ್ತು ಹೋಗು ಎಷ್ಟು ಕಾಲ ಮಾತಾಡ ಿಲ್ಲ ಆಗ್ಲೇ ಇದ್ರ ಮೇಲೆ ಇನ್ನೊಂದು ಪೆಟ್ಟು ನೀನು ಮಗನ ಹಾಗೆ ಮಾತಾಡ್ತಾ ಇದ್ದೀರ ಏನಾಯ್ತು ಏನಪ್ಪ ನಾಗರಾಜ ಏನಾಯ್ತು ಹೇಳು ಈಗ ನಾನು ಹೇಳೋ ಸಮಾಚಾರ ಕೇಳೋದಕ್ಕೆ ಎದೆಗಟ್ಟಿ ಮಾಡು ತುಮಕೂರಿನ ಸಮಾಚಾರನೇ ನಮ್ಮ ಸೀತಾರಾಮ ಆರೋಗ್ಯ ಬಂದಿದ್ದಾನೆ ತಾನೆ
ನಿನ್ನ ಅಳಿಯ ಆರೋಗ್ಯವಾಗಿ ಇದ್ದಾನೆ. ನೀವೆಲ್ಲ ಯಾಕೆ ಹೀಗೆ ವರ್ತಿಸ್ತಾ ಇದ್ದೀರಿ? ಏನಾಯ್ತು ಹೇಳಿ ಅಂದ್ರೆ. ಅಪ್ಪ, ಇರೋ ವಿಷಯ ನೇರವಾಗಿ ಅಮ್ಮನಿಗೆ ತಿಳಿಸ್ಬಿಡಿ ಅಪ್ಪ. ನಿನ್ನ ಅಳಿಯ ಸೀತಾರಾಮು ಬೇರೆ ಇನ್ನೊಂದು ಬಂದು ಮಾಡ್ಕೊಂಡ್ಬಿಟ್ಟ. ನನ್ ಮಗಳ ಬಾಳನ್ನ ಹಾಳು ಮಾಡ್ಬಿಟ್ನಲ್ಲ, ನನ್ ತರೋದಿಲ್ಲ. ಎಲ್ಲರೂ ನನ್ನ ಹೀಗೆ ನೋಡ್ತಾ ಇದ್ದೀರಿ. ಯಾರು ನನ್ನ ಬಗ್ಗೆ ಯೋಚನೆ ಮಾಡಲೇಕಾಗಿಲ್ಲ. ಅವ್ರು ಕೇಳಿ ಮದುವೆ ಮಾಡ್ಕೊಳ್ತೇನೆ. ಎಲ್ಲಾದ್ರೂ ಸಂತೋಷ. ಮದುವೆ ಆದ ಯಾವ ಗಂಸೆ ಆದ್ರೂ ಈಗ ಎರಡನೇ ಮದುವೆ ಆದ್ರೆ ಹಿಂದೂ ನಾ ಪ್ರಕಾರ ಅವನನ್ನು ಕೋರ್ಟ್ಗೆ ಹೇಳಬಹುದಪ್ಪ. ಗಂಡ ಹೆಂಡರ ಸಂಬಂಧ ಕೋರ್ಟ್ನಲ್ಲಿ ಸರಿಪಡಿಸೋದಕ್ಕಾಗೋದಿಲ್ಲಪ್ಪ. ಕೋರ್ಟ್ಗೆ ಹೋಗೋದೇನು ಕಷ್ಟ ಅಲ್ಲ, ಆದ್ರೆ ಅದರಿಂದ ನಮ್ಮ ಸರೋಜಿನ ಭವಿಷ್ಯ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ ರೀ, ಹಡ್ಡಕ್ಕೋಸ್ಕರ ಲಂಕಿನಿ ಹೇಳಿ ಮಾಡ್ತಿರೋ ಕೆಲಸ ಇದು. ಅವಳು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದ್ರೆ ನಾವು ಕೋರ್ಟ್ ಹೋಗ್ಲೇ. ನಿನಗೇನು ತಲೆಯೇನೆ? ಸ್ವಲ್ಪ ಯೋಚನೆ ಮಾಡುತ್ತೆ ಸರ್. ಕೋರ್ಟಿನ ದೃಷ್ಟಿಯೊಳಗೆ ಅವನ ತಪ್ಪಿತಸ್ಥನಾಗಿರಬಹುದು, ಆದ್ರೆ ಅವನಿಗೆ ಮನಸ್ಸಿಲ್ಲದೆ ಹೋದ್ರೆ ನಮ್ಮ ಮಗಳು ಅವನ ಜೊತೆ ಸಂಸಾರ ಮಾಡಕ್ ಸಾಧ್ಯನೇ? ಅವ್ರ ಭವಿಷ್ಯ ಏನಾಗುತ್ತೆ ಯೋಚನೆ ಮಾಡು. ಇದನ್ನ ಯೋಚನೆ ಮಾಡೋದೇನಿಲ್ಲ. ಅವನ ಕೋರ್ಟಿಗೆ ಒಂದು ಬೀದಿ ನಾಯಿ ಮಾಡಿ ಜೈಲಿ ಕಳ್ಸೋವರೆಗೂ ನಾನು ಬಿಡಲ್ಲ. ಮಗಣ ಅದಾಗದೇ ಇರೋ ಕೆಲಸ.
ನಾನು ನನ್ನ ನಿರ್ಧಾರನ ಅವತ್ತೇ ತಿಳಿಸಿದ್ದೀನಿ. ಅವರು ಎಲ್ಲಾದರೂ ಇರಲಿ, ಸಂತೋಷವಾಗಿರಲಿ. ಸಂತೋಷವಾಗಿರೋದಕ್ಕೆ ನನ್ನ ಕೈಲಿ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ ಅಂದ್ರೆ, ನಿಮ್ಮ ಬುದ್ಧಿನ ನೀವು ಹತ್ತೋಟಿ ನಿಟ್ಕೊಂಡ್ರೆ ಎಲ್ಲ ಸಾಧ್ಯ. ಚಿತೆ ಜೀವವಿಲ್ಲದ ಮನುಷ್ಯನನ್ನು ಸುಟ್ರೆ ಚಿಂತೆ ಜೀವಂತ ಮನುಷ್ಯನನ್ನೇ ಸುಡುತ್ತೆ ಅಲ್ವೇ? ಚಿಕ್ಕವಳು ವೇದಾಂತ ಹೇಳ್ತೀನಿ ಅಂತ ತಿಳ್ಕೋಬೇಡಿ, ಇರೋ ವಿಷಯ ಹೇಳ್ದೆ ಅಷ್ಟೇ. ನನಗೊಂದು ಆಸೆ, ನೀವು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿ ಇರಬೇಕು. ಇದನ್ನ ನೀವು ಖಂಡಿತ ನಡೆಸ್ಕೊಡ್ಬೇಕು. ಏನದು ಸರೋಜಕ್ಕನ್ನ ತಿರುಗಿ ಮನೆ ತುಂಬಿಸ್ಕೋಬೇಕು. ನಾನು ಬೇಕಾದ್ರೆ ನಗ್ನಗ್ತಾ ನಮ್ಮ ಮನೆಗೆ ಹೋಗ್ತೀನಿ. ದಯವಿಟ್ಟು ಇದನ್ನ ನಡೆಸ್ಕೊಡಿ. ಅದೆಂದಿಗೂ ಸಾಧ್ಯವಿಲ್ಲ, ಹೋಗಾಚೆ. ತುಂಬಾ ಇಷ್ಟವಾದ ರೋಜಾ ಹೋಗುತ್ತೆ. ರೋಜಾ ಹೂವಿನ ತರ ಸುಂದರವಾಗಿರಲಿ, ಸುಮಧುರವಾಗಿರಲಿ, ಬಂಗಾರವಾಗಿರಲಿ. ಎಷ್ಟು ದಿನ ಇರಕ್ ಸಾಧ್ಯ? ಹೌದು ಸರೋಜ, ನನಗೀಗ ಅನ್ನಿಸ್ತಾ ಇದೆ ನೋಡು, ನೀನ್ ಕಾಲೇಜಿಗೆ ಸೇರಿ ನಿನ್ನ ಎಜುಕೇಶನ್ ಕಂಟಿನ್ಯೂ ಮಾಡಿದ್ರೆ ನಿನ್ನ ಹಿಂದಿನ ಕಹಿ ನೆನಪುಗಳನ್ನೆಲ್ಲ ಮರಿಬೋದಲ್ವ ನಮ್ಮ? ಇಲ್ಲಣ್ಣ, ಯಾವ ಎಜುಕೇಶನ್ ನನ್ನ ಕಹಿ ನೆನಪಾಳಿಸಲ್ಲ. ಈ ಜೀವನ ನೀನು ಸಾಕಷ್ಟು ಪಾಠ ಕಲಿಸಿದೆ. ಹಾಗಾದ್ರೆ ಇದು ನಿಮ್ಮ ಕೊನೆ ನಿರ್ಧಾರನ? ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಮದುವೆ ತೀರ್ಮಾನ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸೀತಾರಾಮು. ಯಾರು? ಓ, ರಾಮಣ್ಣನ. ನಮಸ್ಕಾರಣ್ಣಮ್ಮ. ನಿಮ್ ಸ್ನೇಹಿತ ಮನೇಲಿ ಇಲ್ಲಪ್ಪ. ಅಮ್ಮ, ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡೋದಿದೆ. ನನ್ನ ಹತ್ರನೇ? ಇಷ್ಟು ದಿವಸ ಸೀತಾರಾಮನೇ ಕೇಳ್ತಾ ಇದ್ದೆ, ಈಗ ನನ್ನ ಹತ್ರ ಮಾತಾಡೋ ವಿಷಯ ಏನಪ್ಪ ಅಂತದ್ದು? ಅಂತದೇನಿಲ್ಲಮ್ಮ, ಸೀತಾರಾಮ ಕೆಲ್ಸಕ್ಕೆ ರಜೆ ತಗೊಂಡು ಎರಡಾಯ್ತಂತೆ, ಯಾವಾಗ ಬಂದ್ರು ಮನೇಲಿ ಇರೋಲ್ಲ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಪ್ಪ, ನನಗೀಗ ಮನೇಲಿ ವಿಪರೀತ ಕೆಲಸ ಇದೆ, ನೀನೇ ಇನ್ನೊಂದ್ಸರಿ ಬಿಡುವು ಮಾಡ್ಕೊಂಡು ಬಂದ್ರೆ ನಾವ್ ಎಲ್ಲಿ ಹೋಗಿದ್ವಿ ಏನ್ ಕಥೆ ಅನ್ನೋದನ್ನ ನಾನು ನಿನಗೆ ತಿಳಿಸ್ತೇನೆ. ನೀನ್ ಅದನ್ನ ಶಿವಮೊಗ್ಗಕ್ಕೆ ಸುಮ್ಮಿರು, ನನಗೆಲ್ಲ ಗೊತ್ತಿದೆ. ನಾನು ಹೋಗ್ಬೋದು. ಬನ್ನಿ ಬನ್ನಿ ಬನ್ನಿ, ಊರಲ್ಲೆಲ್ಲ ಆರೋಗ್ಯ ತಾನೆ? ಪದ್ಮ ಪದ್ಮ, ಯಾರು ಬಂದಿದ್ದಾರೆ ನೋಡು. ಪದ್ಮ, ಚೆನ್ನಾಗಿದ್ಯಮ್ಮ? ಯಾಕಮ್ಮ ಒಂಥರ ಇದೀಯ, ಮೈ ಹುಷಾರಿಲ್ವೇ? ನನಗೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀನು ನಿಮ್ಮ ಯಜಮಾನ್ರು ಸಂತೋಷವಾಗಿದ್ದೀರಿ ತಾನೆ? ಯಾಕಮ್ಮ ಸಂತೋಷವಾಗಿಲ್ವೇ? ಸಂತೋಷವಾಗಿ ಇದ್ದೀವಿ. ನಿಜವಾಗ್ಲೂ ಇವರು ಸಂತೋಷವಾಗಿದ್ದಾರ? ಅತಿಯ ಸಮಾನರು ಪ್ರಿಯರೂ ಆದ ಶ್ರೀಮತಿ ಸರೋಜ ಸೀತಾರಾಮರವರಿಗೆ ಗೌರವಪೂರ್ವಕವಾಗಿ. ಶ್ರೀಮತಿಯರೇ, ಈಗ ನಾನು ನಿಮ್ಮ ಮನೆಯಿಂದ ದೂರವಿದ್ದರೂ
ನಿಮ್ಮ ಸಹೋದರರು ನನ್ನ ಮನಸ್ಸಿನಿಂದ ದೂರ ಹೋಗಿಲ್ಲ. ನಾನು ಅವರನ್ನು ಮನಸಾರಿ ಮೆಚ್ಚಿದ್ದೇನೆ, ಅವರು ಕೂಡ. ಕೊನೆಯದಾಗಿ ನಿಮ್ಮಲ್ಲಿ ಬೇಡುತ್ತಿದ್ದೇನೆ, ನನ್ನನ್ನು ನಿಮ್ಮ ಅತ್ತಿಗೆಯವರನ್ನಾಗಿ ಸ್ವೀಕರಿಸಿ ನಮ್ಮ ದಾಂಪತ್ಯವನ್ನು ಅಮೃತಮಯವನ್ನಾಗಿ ಮಾಡಲು ದಾರಿ ಮಾಡಿಕೊಡಿ ಎಂದು ಬೇಡುತ್ತಿದ್ದೇನೆ. ಇತಿ ಎಂದೆಂದಿಗೂ ನಿಮ್ಮವಳೇ ಆದ ಕಾಂತಾಮಣಿ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆನಿಸದಿರು. ಹೋರುವುದಿ ಜೀವನ ಸಮೃದ್ಧಿಗೋಸುವ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಮದುವೆ ಆದ್ರೆ ನಿನ್ನೇ ಮದುವೆ ಆಗ್ತೀನಿ ಅಂತ ಹಠ ಇಟ್ಕೊಂಡು ಕೂತಿದ್ದಾರೆ. ಹೌದಪ್ಪ, ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಸಾಧ್ಯ ಮಾಡ್ಕೊಳ್ಬೇಕು. ನಾಗಣ್ಣ ಸ್ವಲ್ಪ ಬಾಯಿ. ನಾನು ಮುಂದೆ ಓದ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನಾಗಣ್ಣ. ನಿಜನೇನಮ್ಮ? ನನ್ನ ಮಗು ಕಾಯಿಲೆ ಬಿದ್ದಿದ್ದಾಗ ಡಾಕ್ಟರ್ ಅವಶ್ಯಕತೆ ಎಷ್ಟು ಅಂತ ಚೆನ್ನಾಗಿ ಗೊತ್ತಾಯ್ತು. ಡಾಕ್ಟರ್ ಓದಿ ನನ್ನ ಕೈಲಾದಷ್ಟು ಮಕ್ಕಳನ್ನ ಬದುಕಿಸೋಕೆ ನನ್ನ ಜೀವನನೇ ಮುಡುಪಾಗಿಡ್ತೀನಿ. ಆದ್ರೆ ಒಂದ್ ಷರತ್ತು, ನೀ ನಂದೊಂದು ಮಾತು ನಡೆಸ್ಕೊಡೋದಾದ್ರೆ ಮಾತ್ರ. ನಿನ್ ಸಂತೋಷನೇ ನನ್ ಸಂತೋಷ, ನಿನ್ನ ದುಃಖನೇ ನನ್ ದುಃಖ. ನೀನೇನೇ ಹೇಳೋದು ನಡೆಸ್ಕೊಡೋ ಭಾರ ನನ್ನ ಬಿಟ್ಟರು. ನೀನ್ ಮೊದ್ಲು ಮದ್ವೆ ಮಾಡ್ಕೋಬೇಕು. ಸರೋಜ, ಇದು ಮಾತ್ರ ಸಾಧ್ಯ ಇಲ್ಲ. ಸಾಧ್ಯ ಮಾಡ್ಕೋಬೇಕು ನಾಗಣ್ಣ. ನೀನೇನ್ ಹೇಳ್ತೀರಿ, ನಿನ್ ಸಂತೋಷನೇ ನನ್ ಸಂತೋಷ ಅಂದೆ ಅಲ್ಲ. ಕಳೆದು ಜೀವನ ನೀನೇ ನನ್ನ ಭಾಗ ದೇವ್ರಮ್ಮ, ನನ್ನ ಭಾಗ ದೇವ್ರ, ನನ್ನ ಭಾಗ ದೇವ್ರಮ್ಮ. ನೋಡಿ ನನಗೆ ಈಗ ಒಂದು ಆಸೆ ಹುಟ್ಟಿದೆ ನೋಡಿ. ಏನಾಗ್ತಾರೆ ನಿಮ್ಮ ಆಸೆ? ಏನು ಇಲ್ಲ, ನೀವು ಡಾಕ್ಟರ್ ಆಗಿ ಬರುತ್ತಲೇ. ಏನು ಪರವಾಗಿಲ್ಲ, ಏನು ಇಲ್ಲ. ಮದುವೆ ಮಾಡಿಕೊಂಡು ಕಾಲ್ ಡಸನ್ ಅವಳೇ ಜೋಳಿ ಮಕ್ಕಳು ಪಡಿಬೇಕು ಅಂತ ಒಂದು ಆಸೆ ನೋಡಿ. ಇವನು ಮುಖ ನೋಡು. ಅಲ್ಲಯ್ಯ, ನಿನ್ನ ಮುಖಕ್ಕೆ ಯಾರು ತಾನೇ ಹಿಂದ್ಕೊಡ್ತಾರೆ ಅಂತೀನಿ. ಒಂದು ಆಗಲೇ ಮದುವೆ ಬೇರೆ ಆಗೋಗಿದೆ ಸರೋಜಕ್ಕ. ಮದುವೆ ಅದೇ ನಿನ್ ಸೌಡ್ ಜೊತೆಯಲ್ಲಿ. ಸರಿ, ನೀನ್ ಹೀಗ್ ಮಾಡು. ಸರೋಜಕ್ಕ ಮೈಸೂರ್ ಹೋಗಿ ರೂಮ್ ಮಾಡಿದ ಮೇಲೆ ಅವ್ರಿಗೊಬ್ಬ ಕುಕ್ ಬೇಕು. ಕುಕ್ ಅದಕ್ಕೆ ನೀನು? ನಾನು ಕುಕ್ ಬೇಕು? ನಾನು ಕುಕ್ಕಲ್ಲಪ್ಪ, ಸರೋಜಕ್ಕ ಡಾಕ್ಟ್ರು, ನಾನು ಕಂಪೌಂಡ್ರು. ಹ
ಪುರಾಣ ಓದಿದ್ದೆಲ್ಲ ಆಯ್ತಲ್ಲ, ಕಂಡಿದ್ದೀನಿ ಬಾ. ಏನೋ ನಮ್ಮೋರು ತಮ್ಮೋರು ಅಂತ ಕೊಟ್ಟಿದ್ದಕ್ಕೆ ಆಯ್ತಲ್ಲ, ಮುಖಕ್ಕೆ ಮಂಗಾರ್ತಿ. ಇನ್ನೊಂದು ಎರಡು ದಿವಸ ಬಾಯ್ ಸುಮ್ಮನಿರಿ. ನಿಮ್ ಬೇಳೆಕಾಳು ನನ್ನ ಹತ್ರ ಬೇಯೋದಿಲ್ಲ. ಏನಿದ್ರು ನಿಮ್ ಮಾಟ ಇಲ್ಲ, ನಿಮ್ ಮುಖ ಮಗನ ಹತ್ರ. ಪದ್ಮ, ನೀನು ಹೊರಡು. ಓದಿನಿಂದ ಡಿಗ್ರಿ ಪಡೆಯುವುದೊಂದೇ ನಿಮ್ಮ ಜೀವನದ ಗುರಿಯಾಗಬಾರದು. ನೀವು ಸಾವಿನೊಡನೆ ಸೆಣಸಾಡಿ ಬದುಕನ್ನ ಹಸನಾಗಿಸಿ ಸಾರ್ಥಕಗೊಳಿಸಬೇಕು. ನೋಡಿ, ಸ್ಕಲ್, ಮ್ಯಾಂಡಿಬಲ್, ರಿಬ್ಸ್, ಹ್ಯೂಮರಸ್, ರೆಡಿಬಲ್ಸ್, ಅಲ್ಲ ಫೀಮರ್. ನಾನು ಕೂಡ ಬಂದಿದ್ದೆ. ಆಗ ಮನೆ ಬೀಗ ಹಾಕಿತ್ತು, ಈಗ ಬಾಗ ತಗ್ದಿದೆ. ಈಗ ನನ್ನ ಮನಸ್ಸಿನ ಬಾಗಿಲು ಬೀಗ ಹಾಕಿದೆ. ಸರೋಜಾ, ಹಿಂದಿನದೆಲ್ಲ ಮರೆತು ಬಿಡಬೇಕು. ಹೌದು, ಹಿಂದಿನದೆಲ್ಲ ಮರೆತು ಬಿಡಬೇಕು. ಈಗ ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ, ಆದರೆ ನಿಮ್ಮ ಹೆಂಡತಿ ಆಗಲ್ಲ, ನಿಮ್ಮ ಚರಣದಾಸಿಯಾಗಿ ಬರ್ತೀನಿ. ಹಾಗಾದ್ರೂ ದೇವ್ರು ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅಂತ ಕಾಣಿಸುತ್ತೆ. ನಿನ್ನ ಸೇವೆ ನಂಗೆ ಬೇಕಾಗಿಲ್ಲ. ನಾನು ಗಂಡ್ಸು, ನನ್ನ ಸೇವೆ ಮಾಡೋಕ್ಕೆ ಯಾರಾದರೂ ಸಿಗ್ತಾರೆ. ಮೊದಲು ಸಿಕ್ಕಿದ್ದೆ, ಆದರೆ ನನ್ನ ಸೇವೆಯಿಂದ ತೃಪ್ತಿ ಆಗಲಿಲ್ಲ. ಕಾನೂನಿನ ಪ್ರಕಾರ ನಿಮ್ಮೆರಡನೇ ಸಂಬಂಧಕ್ಕೆ ಎಲ್ಲ ರೀತಿಯ ಅನುಕೂಲನೂ ಮಾಡಿಕೊಟ್ಟಿದ್ದಾಯ್ತು. ಈಗ ಪುನಃ ಸರೋಜ, ನಿನ್ನ ಬಾಳನ್ನ ಹೀಗೆ ಹಾಳು ಮಾಡ್ಕೋತೀಯ? ನನ್ನ ಬಾಳು ಇದು ನೋಡಿ, ಆ ದಿನ ಈ ಹೂ ಮುಡಿಸ್ತಾ ನಿನ್ನ ಬಾಳು ಈ ರೋಜಾ ಹೂವಿನ ತರಹ ಸುಂದರವಾಗಿರ್ಲಿ, ಸುಮಧುರವಾಗಿರ್ಲಿ, ಬಂಗಾರವಾಗಿರ್ಲಿ ಅಂತ ಹಾರೈಸಿದ್ರಿ ಅಲ್ಲೇ. ಹಾಗಾದ್ರೆ ಹೋಗಿ ಆ ನನ್ನ ತಂಗಿನಾದ್ರೂ ಸಂತೋಷವಾಗಿಡಿ.
ಪದ್ಮಾ ಪದ್ಮಾ ಬಿಡಮ್ಮ ಬಿಡಮ್ಮ, ಈಗ ನೀನು ಕಷ್ಟವಾದ ಕೆಲಸ ಎಲ್ಲ ಮಾಡಬಾರ್ದು. ಈಗ ನೀನು ಏನ್ ಮಾಡ್ಬೇಕು ಗೊತ್ತಾ? ನಗನಲಿತ್ತ ಸಂತೋಷವಾಗಿರ್ಬೇಕು. ಹೋಗಮ್ಮ. ಈ ಬಾಳಗಿಂಚಿಗೆ ಎಂದು ಶ್ರುತಿಯಾದ ನೀನು, ಈ ಬಾಳಗಿಂಚಿಗೆ ಎಂದು ಶ್ರುತಿಯಾದ ನೀನು, ಶ್ರುತಿಯಲ್ಲಿ ನಾದವಾಗಿ ಬೆರೆತು ಹೋದ ನಾನು, ಶ್ರುತಿಯಲ್ಲಿ ನಾದವಾಗಿ ಬೆರೆತು ಹೋದ ನಾನು, ಈ ಬಾಳಗಿಂಚಿಗೆ ಎಂದು ಹಾಗೇನೂ ಇಲ್ಲ ಪದ್ಮ. ಎಲ್ಲ ಸುಳ್ಳು, ನನಗೆ ಗೊತ್ತಿಲ್ವೇ. ನೀವು ಹೇಳೋದೊಂದು, ನಿಮ್ ಮನಸ್ಸಿನಲ್ಲಿರೋದೇ ಇನ್ನೊಂದು. ಇಲ್ಲ ಪದ್ಮ, ಇಲ್ಲ. ಅಪ್ಪ,
ಪೇಷಂಟ್ಗೆ ತುಂಬಾ ಸೀರಿಯಸ್ ಆಗಿದೆ, ದೊಡ್ಡ ಡಾಕ್ಟರ್ ಬಂದು ನೋಡ್ಬೇಕು. ಡಾಕ್ಟರ್, ಡಾಕ್ಟರ್, ನನ್ನ ಹೆಂಡತಿಗೆ ಬಹಳ ಸೀರಿಯಸ್ ಆಗಿದೆ, ತುಂಬುದು ಬಸರಿ, ನೀವೇ ಕಾಪಾಡಬೇಕು. ದಯವಿಟ್ಟು ತಾಯಿನೂ ಮಗನ್ನು ಬದುಕಿಸ್ಕೊಡಿ. ಮೆಚ್ಚಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಹಿಡಿದವ್ರನ್ನ ವಂಚಿ ನನ್ನ ಮೋಸ ಮಾಡಿ ನೀನ್ ಮದುವೆ ಮಾಡ್ಕೊಂಡಿದ್ಯಾ? ಸರೋಜಕ್ಕ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸರೋಜಕ್ಕ, ಅವರು ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದು ಸತ್ಯವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ. ಇದು ಸುಳ್ಳು, ಬರೀ ಸುಳ್ಳಿನ ಕಂತೆ. ನಾ ನಂಬಲ್ಲ. ನಿಮ್ ಮಾತು ನಂಬಿ ಸರೋಜಕ್ಕ, ನಾನು ಹಿಂದೆ ಅವ್ರನ್ನ ಕೇಳ್ಕೊಂಡಿದ್ದೆ ನಿಮ್ಮನ್ ಕ್ಷಮಾಪಣೆ ಕೇಳಿ ನಾವು ನಮ್ಮ ಮನೆಗೆ ಕರ್ಕೊಂಡು ಬರೋಣ ಅಂತ. ಆಗ ನೀವು ನಗ ನಗ್ತಾ ನಮ್ಮ ಮನೆ ಬಂದು ಸೇರಿದ್ರೆ ನಾನು ನಮ್ಮ ಹಳ್ಳಿಗೆ ಹೊರಟೋಗ್ತೀನಿ ಅಂತ ಹೇಳಿದ್ದೆ. ಇದು ಸತ್ಯನಾ? ಸತ್ಯವಾಗ್ಲೂ ಸರೋಜಕ್ಕ, ನನ್ನ ಮಾತನ್ನ ನಂಬಿ. ಈಗಲೂ ಕಾಲ ಮಿಂಚೋಗಿಲ್ಲ. ಈ ಹುಟ್ಟೋ ಮಗುನ ನೀವು ಬದುಕಿಸಿದ್ರೆ ಅದು ನಾನು ನಿಮ್ಮ ಮಡ್ಲಿಗೆ ಒಪ್ಪಿಸಿ ಸಂತೋಷವಾಗಿ ನಾನು ಹಳ್ಳಿಗೆ ಹೊರಟೋಗ್ತೀನಿ. ನೀನು ಹೇಳ್ತಾ ಇರೋದು ನಿಜನಾ? ನಾನು ನಂಬ್ಲ? ನಿಜವಾಗ್ಲೂ ಸರೋಜಕ್ಕ, ನನ್ನ ಮಾತನ್ನ ನಂಬಿ. ಹಾಗಿದ್ಮೇಲೆ ನಾನು ನಿಮ್ಮ ಮನೆಗೆ ಬರ್ಲಾ? ನಮ್ಮನೆ ಅಲ್ಲ ಸರೋಜಕ್ಕ, ಅದು ನಿಮ್ಮನೆ. ನೀವೇ ನಮ್ಮನೆ ಭಾಗ್ಯ ದೇವತೆ. Thank you.
ಅಮ್ಮ ಸರೋಜ ನೀನು ನನ್ನ ನಿಜವಾಗ್ಲೂ ತ್ಯಾಗಮಯಿ ಕಣಮ್ಮ ನಾನು ನಿನಗೆ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ನಾನು ಮಾಡಿದ ತಪ್ಪಿಗೆ ನೀನು ಯಾವ ಶಿಕ್ಷೆ ಕೊಟ್ಟರು ಕ್ಷಮೆ ಇಲ್ಲಮ್ಮ ಹೋಗ್ತಿ ಪ್ರಾಣನ ಉಳಿಸಿ ದೇವತೆ ನೀನು ಸರೋಜ ನೀನು ನನ್ನ ನಿರ್ಭಾಗ್ಯತೆನು ಒಂದು ಸಲ ಒಂದೇ ಒಂದು ಸಲ ಕ್ಷಮಿಸ್ತೀನಿ ಅಂತ ಹೇಳಮ್ಮ ಅಷ್ಟೇ ಸಾಕು ಸೀತಾರಾಮ ನನ್ನ ಮೇಲೆ ಅವಳಿಗೆ ಇನ್ನೂ ಕೋಪ ಇದೆ ಕಣು ನೀನಾದ್ರೂ ಹೋಗಿ ಕೂಗಪ್ಪ ಡಾಕ್ಟರ್ ಡಾಕ್ಟರ್ ಸರೋಜಾ 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 ಯಾರು ಸರೋಜಾ ಡಾಕ್ಟರ್ ಸರೋಜಾ ಅವರಿಗೆ ತಾನೇ ಹೊರಗಡೆ ಹೋದ್ರು ಕಾರತ್ರ ಇರಬಹುದು